ನಮಸ್ಕಾರ ವೀಕ್ಷಕರೇ ಪಬ್ಲಿಕ್ ಟಿವಿಯ ಸಮಸ್ತ ವೀಕ್ಷಕ ಬಾಂಧವರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಅನ್ನೋ ಮಾತಿದೆ ಅದೇ ನಿಟ್ಟಿನಲ್ಲಿ ಈಗ ಯುಗಾದಿ ಹಬ್ಬ ಕೂಡ ಮತ್ತೊಮ್ಮೆ ಬಂದಿದೆ ಈ ಹಬ್ಬದ ವಿಶೇಷತೆಯನ್ನು ವಿಳಂಬಿ ನಾಮ ಸಂವತ್ಸರ ಏನೋ ಕಳಿತು ಈಗ ವಿಕಾರಿ ನಾಮ ಸಂವತ್ಸರ ಬರ್ತಾ ಇದೆ ಕೇಳೋದಕ್ಕೆ ಈ ವಿಕಾರಿ ನಾಮ ಸಂವತ್ಸರ ಒಂದು ಸ್ವಲ್ಪ ವಿಚಿತ್ರ ಅನ್ಸಿದ್ರು ಕೂಡ ಇದರ ಫಲಾನುಫಲ ಹೇಗಿದೆ ಮನುಕುಲದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಪ್ರಾಣಿ ಸಂಕುಲದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಇನ್ನು ಪ್ರಕೃತಿಯಲ್ಲಿ ಏನಾದ್ರೂ ಬದಲಾವಣೆಗಳಾಗತ್ತಾ ಹನ್ನೆರಡು ರಾಶಿಗಳ ಫಲಾಫಲಗಳು ಹೇಗಿರುತ್ತೆ ಇದೆಲ್ಲದ್ರ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನ ಇಂದಿನ ಸಂಚಿಕೆಯಲ್ಲಿ ತಿಳಿಸ್ತಾ ಇದ್ದೀವಿ ಇದುವೇ ಈ ಹೊತ್ತಿನ ವಿಶೇಷ ಯುಗಾದಿ ಹಬ್ಬ ಅಂದ್ರೆ ಬೇವು ಬೆಲ್ಲದ ಹಬ್ಬ ಅಂತ ಹೇಳ್ತಾರೆ ಹಾಗಾದ್ರೆ ದ್ವಾದಶ ರಾಶಿಗಳ ಪೈಕಿ ಯಾರಿಗೆ ಬೆಲ್ಲ ಯಾರಿಗೆ ಬೇವು ಇದೆಲ್ಲದರ ಬಗ್ಗೆ ಸಂಕ್ಷಿಪ್ತವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಬ್ರಹ್ಮರ್ಷಿ ಆನಂದ ಸಿದ್ದಪೀಠಂನ ಮಹಾ ಸಂಸ್ಥಾಪಕರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರು ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆಮ್ಮ ಪಬ್ಲಿಕ್ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಯುಗಾದಿ ಹಬ್ಬ ಅಂದ್ರೆ ಯುಗದ ಆದಿಯ ಹಬ್ಬ ಯುಗದ ಆದಿಯ ಈ ಹಬ್ಬ ಯುಗಾದಿ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಹಸನ್ಮುಖಿತನ ನಗುಮುಖ ಎಲ್ಲಿಂದೆಲ್ಲಿ ನೋಡಿದ್ರು ಹಚ್ಚ ಹಸಿರು ಸಾಕಷ್ಟು ಈ ಸುಂದರವಾದಂತಹ ಪ್ರಕೃತಿಯೊಂದಿಗೆ ಆಚರಣೆ ಮಾಡುವಂತಹ ಹಬ್ಬ ಏಕೈಕವಾದಂತಹ ಹಬ್ಬ ಅದೇ ಈ ಯುಗಾದಿ ಪ್ರತಿಯೊಂದು ಹಬ್ಬಗಳು ನಮ್ಮಗಳ ಮನಸ್ಸಿಗೆ ಸಂಬಂಧಪಟ್ಟಂತ ರೀತಿ ಅಥವಾ ಅತಿಥಿ ವಾರ ನಕ್ಷತ್ರ ಯೋಗಕ್ಕೆ ಸಂಬಂಧಪಟ್ಟಂತ ರೀತಿ ಪಂಚಾಂಗ ಪಂಚಾಂಗದಲ್ಲಿರ್ತಕ್ಕಂತಹ ಒಂದಷ್ಟು ವಿಚಾರಗಳನ್ನು ಅನು ಅನುಗುಣವಾಗಿ ಹಬ್ಬಗಳನ್ನು ಆಚರಣೆ ಮಾಡ್ತೀವಿ ಕಲಿಯುಗದ ಪ್ರಾರಂಭ ದಿನ ಅಂತಲೂ ಹೇಳ್ತಾರೆ ಅಂದರೆ ಅಷ್ಟು ವಿಶೇಷವಾಗಿರ್ತಕ್ಕಂಥ ವರ್ಷದ ಆರಂಭ ಯುಗಾದಿ ಯುಗಾದಿ ಏನು ಬಂತು ಅಂದರೆ ಪ್ರತಿಯೊಬ್ಬರ ಮನೆಯಲ್ಲೂ ಸಡಗರ ಸಂಭ್ರಮ ಇನ್ನು ಹೆಣ್ಣು ಮಕ್ಕಳು ನಿಮಗಂತೂ ಹಬ್ಬದ ವಾತಾವರಣ ಅದು ಬಹಳ ವಿಶೇಷವೇ ಸರಿ ಆಗಲೇ ತಾವೊಂದು ಮಾತು ಹೇಳಿದ್ರಿ ನಮ್ಮ ಭಾರತೀಯ ಸಂಸ್ಕೃತಿ ಹಿಂದೂ ಸನಾತನ ಧರ್ಮ ನಾವು ನಮ್ಮ ಈ ಧರ್ಮದಲ್ಲಿ ಎಲ್ಲರನ್ನೂ ಸಹಿತ ಒಗ್ಗೂಡಿಸ್ಕೊಳ್ತೀವಿ ಯಾರೊಂದು ಹಬ್ಬವಾಗಲಿ ಯಾವುದೇ ಒಂದು ಮತಕ್ಕೆ ಸಂಬಂಧಪಟ್ಟ ಹಬ್ಬ ಆಗಲಿ ಯಾವುದೇ ಒಂದು ಜಾತಿ ಮತ ಭೇದ ಎಲ್ಲವನ್ನು ಹೊರತುಪಡಿಸಿ ನಮ್ಮಲ್ಲಿ ಭಾರತೀಯರು ನಾವೆಲ್ಲರೂ ಸ್ವಾಗತಿಸ್ತೀವಿ ಯಾಕೆಂದ್ರೆ ನೋಡಿ ಜನವರಿ ಒಂದು ಬಂತು ಅಂದ್ರೆ ಅದು ಹೊಸ ವರ್ಷ ಅಂತ ಹಬ್ಬದ ತರ ಆಚರಣೆ ಮಾಡ್ತೀವಿ ಇನ್ನು ಯುಗಾದಿ ನಮ್ಮ ಹಬ್ಬವನ್ನು ನಾವು ಆಚರಣೆ ಮಾಡ್ತೀವಿ ಇನ್ನು ಮುಸ್ಲಿಂ ಬಾಂಧವರದು ಅವ್ರದ್ದು ಯಾವುದೇ ಹಬ್ಬ ಆರ್ದೇನೋ ಬಂದರೂ ನಾವು ಅವ್ರನ್ನ ಸೆಕೆಂಡ್ ಮಾಡ್ತೀವಿ ಒಂದು ಪ್ರೀತಿ ವಿಶ್ವಾಸ ಮಾತಾಡ್ತೀವಿ ಅಲ್ಲಿ ಒಂದಿಷ್ಟು ಖರ್ಜೂರ ಬೇಕಾಗಿರ್ತಕ್ಕಂಥ ಒಂದಿಷ್ಟು ಸಿಹಿ ತಿಂಡಿಗಳನ್ನು ಕೊಟ್ಟು ತೆಗೆದುಕೊಳ್ಳುವ ಹಂಚುವಂಥ ಒಂದು ಪದ್ಧತಿ ಇದೆ ನಿಮಗೆ ಪಂಚಾಂಗ ನೋಡ್ಲಿಕ್ಕೆ ಬರುತ್ತೋ ಇಲ್ವೋ ಬರ್ದಿದ್ರೂ ಸಹಿತ ಅದನ್ನು ಅಭ್ಯಾಸ ಮಾಡುವ ಕ್ರಮ ಮಾಡಿ ಭಾಳ ಈಸಿ ಇದೆ ಪಂಚಾಂಗ ಮನೇಲಿರಲೇಬೇಕು ಯಾಕೆಂದರೆ ಕನಿಷ್ಠ ಪಕ್ಷದ ಒಂದಷ್ಟು ವಿಚಾರಗಳನ್ನು ನಿಮ್ಮ ಮನೆ ಮಕ್ಕಳಿಗೆ ನೀವು ಉಣಬಡಿಸುವಂಥದ್ದು ನಿಮ್ಮ ಕರ್ತವ್ಯ ಹಿಂದೆ ಸ್ವಲ್ಪ ವರ್ಷಗಳ ಹಿಂದಕ್ಕೆ ಹೋದರೆ ಶಾಲೆಯಲ್ಲಿ ಪಾಠ ಇತ್ತು ಶಾಲೆಯಲ್ಲಿ ಪ್ರತಿಯೊಂದು ಇತ್ತು ತಿಥಿ ವಾರ ನಕ್ಷತ್ರ ಯೋಗ ಕರಣ ಇದೆಲ್ಲವೂ ಸಹಿತ ಮಗ್ಗಿ ಪುಸ್ತಕದಲ್ಲೇ ಬರ್ತಾಯಿತ್ತು ಮಗ್ಗಿ ಪುಸ್ತಕ ಹಿಂದಿನ ಮಗ್ಗಿ ಪುಸ್ತಕ ಇವತ್ತು ಇಲ್ಲವೇ ಇಲ್ಲ ಇವತ್ತು ಸಿಲೆಬಸ್ ಎಲ್ಲ ಚೇಂಜ್ ಆಗಿದೆ ಇವತ್ತು ಮಕ್ಕಳಿಗೆ ಪಾಠ ಪ್ರವಚನ ಚೇಂಜ್ ಆಗಿದೆ ಎಲ್ಲ ಅಪ್ಗ್ರೇಡ್ ಆಗ್ತಾ ಇದ್ದಾರೆ ಎಲ್ಲ ಟೆಕ್ನಾಲಜಿ ಚೇಂಜ್ ಆಗ್ತಾ ಇದೆ ಎಲ್ಲ ಕಂಪ್ಯೂಟರ್ ಹೋಗ್ತಾ ಇದ್ದೀವಿ ಮೊಬೈಲ್ ನೋಡ್ತಾ ಇದ್ದೀವಿ ಪ್ರತಿಯೊಬ್ಬರ ಕೈಯಲ್ಲೂ ಒಂದು ಟ್ಯಾಬ್ ಇರಬೇಕು ಇದ್ರ ಬಗ್ಗೆ ಚಿಂತನೆ ಮಾಡ್ತಿದ್ದೀವಿ ಆದರೆ ನಮ್ಮ ಸಂಸ್ಕೃತಿ ಸಂಪ್ರದಾಯವನ್ನು ಎಲ್ಲವನ್ನು ಮರೆತು ಕೂತ್ಕೊಳ್ತಾ ಇದ್ದೀವಿ ಇವತ್ತಿನ ದಿವಸ ನಾಸಾ ಸಂಸ್ಥೆ ಜೊತೆಗೆ ವಿಪ್ರೋ ಸಂಸ್ಥೆ ಇವರು ಸಹಿತ ಇಲ್ಲಿರ್ತಕ್ಕಂಥ ಉಡಾವಣೆ ಆಗುವಂತಹ ಯಾವುದೇ ಉಪಗ್ರಹಗಳ ಬಗ್ಗೆ ಚಿಂತನೆ ಮಾಡಿದಾಗ ಪಂಚಾಂಗದ ತಿಥಿ ವಾರ ನಕ್ಷತ್ರವನ್ನು ನೋಡ್ತಾ ಇದ್ದಾರೆ ಅಂದರೆ ಪಂಚಾಂಗದಲ್ಲಿರ್ತಕ್ಕಂಥ ಈ ಒಂದು ವಿಚಾರಗಳು ಬಹಳ ಸ್ಪಷ್ಟೀಕರಿಸಿ ಬಹಳಷ್ಟು ಕರೆಕ್ಟಾಗಿದೆ ಅದರಲ್ಲಿ ಏನೇ ಸಹಿತ ಒಂದು ಸಣ್ಣದಂಥ ಒಂದು ನ್ಯೂನ್ಯತೆ ಇಲ್ಲ ಅಂತಹ ಒಂದು ಗಣಿತಶಾಸ್ತ್ರ ಇದರಲ್ಲಿ ಅಡಗಿದೆ ಅಂತಕ್ಕಂಥದ್ದನ್ನು ಎಲ್ಲರೂ ತಿಳ್ಕೊಳ್ತಾ ಇದ್ದಾರೆ ಎಲ್ಲರೂ ನಂಬಿದ್ದಾರೆ ಜೊತೆಗೆ ನಮ್ಮ ಸಂಸ್ಕೃತಿ ಉಳಿಬೇಕು ಅದಕ್ಕಾಗಿ ಪಂಚಾಂಗಕರ್ತೃಗಳು ಶ್ರಮದಿಂದ ಕ್ರಮಬದ್ಧವಾಗಿ ಬರೆದಿರ್ತಕ್ಕಂತಹ ಪಂಚಾಂಗವನ್ನು ಅದರಲ್ಲೂ ಒಂಟಿ ಕಪಲ್ ಪಂಚಾಂಗ ಏನು ಇವತ್ತು ನೆನೆದಲ್ಲ ಸುಮಾರು ವರ್ಷಗಳ ಇತಿಹಾಸ ಇದೆ ಈ ಒಂಟಿ ಕಪಲ್ ಪಂಚಾಂಗ ಇದರೊಳಗೆ ಬರೆದಿರ್ತಕ್ಕಂತಹದ್ದು ಪ್ರತಿಯೊಂದು ವಿಚಾರವೂ ಸಹಿತ ಬಹಳ ಅರ್ಥಗರ್ಭಿತವಾಗಿರೋದ್ರಿಂದ ಮದ ಜೊತೆಗೆ ತಿಥಿ ವಾರ ನಕ್ಷತ್ರ ಯೋಗ ಕರಣ ಯಾವ ಮುಹೂರ್ತ ಯಾವ ಹೊತ್ತಿನಲ್ಲಿದೆ ರಾಹುಕಾಲ ಏನು ಗುಳಿಕಾಲ ಏನು ಇದು ಒಳ್ಳೇದ ಇದು ಕೆಟ್ಟದ್ದ ಅಥವಾ ಮನೇಲಿ ಒಂದು ಮಗು ಹುಟ್ಟಿತು ಇವತ್ತಿನ ದಿವಸ ಪಂಚಾಂಗದಲ್ಲಿ ಒಂದು ನೀವು ರೆಡ್ ಮಾರ್ಕ್ ಅಂದರೆ ಒಂದು ಟಿಕ್ ಮಾರ್ಕ್ ಮಾಡಿ ಇಂಥ ದಿವಸ ಅಲ್ಲಿ ನಿಮಗೆ ಪ್ರತಿಯೊಂದು ಬಂದ್ಬಿಡುತ್ತೆ ಸಂವತ್ಸರ ಯಾವುದು ಬರುತ್ತೆ ತಿಥಿ ವಾರ ನಕ್ಷತ್ರ ಬರುತ್ತೆ ಮೇಲುಗಡೆ ಮಾಸ ಕೃಷ್ಣ ಪಕ್ಷವ ಶುಕ್ಲ ಪಕ್ಷವ ಅದು ಬಂದ್ಬಿಡುತ್ತೆ ಎಲ್ಲವೂ ಸಂಪೂರ್ಣವಾಗಿ ಸಿಗುವಂತಹದ್ದು ಈ ಪಂಚಾಂಗ ಈಗ ವಿಳಂಬಿ ನಾಮ ಸಂವತ್ಸರ ಮುಗಿತು ಗುರುಗಳೇ ವಿಕಾರಿ ನಾಮ ಸಂವತ್ಸರ ಹೆಸರು ಕೇಳುವುದಕ್ಕೆ ಒಂದು ಸ್ವಲ್ಪ ವಿಚಿತ್ರವಾಗಿದೆ ಹೇಗಿದೆ ಈ ವರ್ಷ ಸಂವತ್ಸರಗಳು ಒಂದೊಂದು ಸಂವತ್ಸರಕ್ಕೆ ಒಂದೊಂದು ಹೆಸರು ಹಾಗೆ ವಿಳಂಬಿ ಮುಗಿತು ವಿಕಾರಿ ಬಂತು ಈ ವಿಕಾರಿ ನಾಮ ಸಂವತ್ಸರ ಸಂವತ್ಸರದ ಪ್ರಾರಂಭ ದಿನ ಇದು ಸಹಿತ ಒಂದಷ್ಟು ವಿಶೇಷವಾಗಿದೆ ಆದರೆ ವಿಚಾರ ತಿಳ್ಕೊಳ್ಬೇಕಾಗಿದೆ ವಿಚಾರಗಳು ತಿಳ್ಕೊಳ್ಬೇಕು ಅದಕ್ಕಾಗಿ ಈ ಬಾರಿ ವಿಕಾರಿ ನಾಮ ಸಂವತ್ಸರದ ಪ್ರಾರಂಭದ ದಿನ ಇವತ್ತು ನೀವು ಮಾಡಬೇಕಾದ್ದು ಸಂವತ್ಸರದ ಹೊಸಿಲಲ್ಲಿ ಸಂವತ್ಸರದ ಹೊಸತನ ನಾವು ಚಿಂತನೆ ಮಾಡೋಕ್ಕೂ ಮುನ್ನ ನಾವು ವಾಸ ಮಾಡತಕ್ಕಂತಹ ವಾಸ್ತುಗೃಹಗಳನ್ನು ಸಾಧ್ಯವಾದಷ್ಟು ಅಚ್ಚುಕಟ್ಟಾಗಿ ಶುದ್ಧಿ ಮಾಡಿ ವಾಸ್ತು ಪೂಜೆಯನ್ನು ಮಾಡಿ ಮನೆ ಮಂದಿ ಎಲ್ಲರೂ ಸಹಿತ ಮನೆಯಲ್ಲಿ ಎಷ್ಟು ಜನ ಇದ್ದಿರೋ ಅಷ್ಟು ಜನ ತಲೆಗೆ ಸ್ನಾನ ಮಾಡಿ ಎಣ್ಣೆ ಸ್ನಾನ ಮಾಡೋದೇ ಹಬ್ಬ ಯುಗಾದಿ ಹಬ್ಬ ಬಂತು ಅಂದರೆ ಮೈ ತುಂಬ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡುವಂಥದ್ದೇ ಪದ್ಧತಿ ಈ ಮೈ ತುಂಬ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದ್ರಲ್ಲೂ ಒಂದು ವಿಭಿನ್ನತೆ ಇದೆ ಒಂದು ವಿಶೇಷತೆ ಇದೆ ಮನೆಯಲ್ಲಿ ತಾಯಿ ಅತ್ತಿಗೆ ಅಥವಾ ಅಕ್ಕ ಇಂತಹವರು ಹಿರಿಯರು ಮಕ್ಕಳಿಗೆ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ವಯಸ್ಸಿನ ತಾರತಮ್ಯವಿಲ್ಲದಿರ ಪೂರ್ವಾಭಿಮುಖ ಉತ್ತರಾಭಿಮುಖವಾಗಿ ಕೂಡಿಸಿ ಮನೆಯನ್ನು ಚಾಪೇನೋ ಹಾಕಿ ಅದರ ಮೇಲೆ ಮಕ್ಕಳನ್ನು ಮನೆಯಲ್ಲಿ ಇರ್ತಕ್ಕಂಥ ಗಂಡಸರೆಲ್ಲರೂ ಸಹಿತ ಕೂತು ಹಣೆಗೆ ಲಕ್ಷಣವಾಗಿ ಒಂದಿಷ್ಟು ಕುಂಕುಮವನ್ನು ಹಚ್ಚಿಸಿಕೊಂಡು ತಲೆಗೆ ಎಣ್ಣೆಯನ್ನು ಹಚ್ಚಿಸಿಕೊಂಡು ತಲೆಗೆ ಮೈತುಂಬ ಎಣ್ಣೆ ಹಚ್ಚಿಕೊಂಡು ಸ್ನಾನ ಒಂದು ಕ್ರಮ ಈ ಸ್ನಾನ ಮಾಡಿದಂಥ ಕ್ರಮ ಇದೆಯಲ್ಲ ಇದಾದ ನಂತರ ಇನ್ನು ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಅಡುಗೆ ಮನೆ ಕೆಲಸ ನೋಡಿಕೊಂಡ್ರೆ ಮನೇಲಿರ್ತಕ್ಕಂಥ ಗಂಡು ಮಕ್ಕಳು ಮನೆ ಹೊಸಲಿಗೆ ಒಂದಿಷ್ಟು ಮಾವಿನ ಸೊಪ್ಪು ತೋರಣ ಕಟ್ಟೋದು ಮನೆ ಒಳಗೆಲ್ಲ ತೋರಣ ಕಟ್ಟುವಂಥದ್ದು ಬೇವಿನ ಸೊಪ್ಪು ತರ್ತಕ್ಕಂಥದ್ದು ಬೇವಿನ ಸೊಪ್ಪಿನಲ್ಲಿ ಬೇವಿನ ಹೂವು ತರ್ತಕ್ಕಂಥದ್ದು ಆ ಬೇವಿನ ಹೂಪಿನ ಹೂವಿನೊಂದಿಗೆ ಬೆಲ್ಲವನ್ನು ಕುಟ್ಟಿ ಪುಡಿ ಮಾಡುವಂಥದ್ದು ಯಾಕೆಂದರೆ ಯುಗಾದಿಯ ವಿಶೇಷ ಬೇವು ಬೆಲ್ಲ ಆ ಬೇವು ಬೆಲ್ಲ ಅದನ್ನು ದೇವರ ಹತ್ರ ಇಟ್ಟು ಪೂಜೆ ಮಾಡಿ ಭಗವಂತ ಈ ವರ್ಷದಲ್ಲಿ ಕಹಿ ಆಗಲಿ ಸಿಹಿ ಆಗಲಿ ಎಲ್ಲವೂ ನಿನ್ನ ಆಶೀರ್ವಾದದೊಂದಿಗೆ ಆಗಲಿ ಅಂಥೇಳಿ ದೇವರನ್ನ ಪ್ರಾರ್ಥಿಸಬೇಕು ಆದರೆ ಇದೆಲ್ಲ ಮಾಡೋದಕ್ಕೂ ಮುನ್ನ ನೀವು ಮನೆಯಲ್ಲಿ ಪ್ರತಿಯೊಬ್ಬರು ಸಹಿತ ಈ ಬಾರಿ ಪ್ರತಿಯೊಬ್ಬರು ಚಿಂತನೆ ಮಾಡಬೇಕು ತಿಳ್ಕೊಳ್ಬೇಕು ತಿಳಿದು ಇನ್ನೂ ನಾಲ್ಕು ಜನಕ್ಕೆ ನೀವು ತಿಳಿಸಬೇಕಾಗಿದೆ ಯಾಕೆಂದರೆ ಈ ಬಾರಿ ಬಂದಿರತಕ್ಕಂತಹ ವಿಕಾರಿ ನಾಮ ಸಂವತ್ಸರ ಶನಿವಾರ ಪ್ರಾರಂಭ ಆಗ್ತಾ ಇದ್ದು ಅದರಲ್ಲೂ ಈ ವರ್ಷದ ರಾಜ ಆಗಿರ್ತಕ್ಕಂಥದ್ದು ಯಾರು ಅದನ್ನು ನಾನು ಮುಂದೆ ತಿಳಿಸ್ತೇನೆ ಆದರೆ ರಾಜ ಮತ್ತು ರಾಜ್ಯಾಂಗ ರಾಜ್ಯವನ್ನು ನಡೆಸುವಂತಹದ್ದು ದೇಶವನ್ನು ನಡೆಸ್ತಕ್ಕಂತಹದ್ದು ಈ ಸುಂದರವಾದಂತಹ ಪ್ರಕೃತಿಯ ಆಗು ಹೋಗುಗಳ ಬಗ್ಗೆ ಚಿಂತನೆ ಮಾಡುವಂತಹದ್ದು ಪಶು ನಾಯಕನ ಯಾರು ಮಂತ್ರಿ ಯಾರು ಜೊತೆಗೆ ರಾಜ ತನ್ನ ದರ್ಬಾರಲ್ಲಿ ಮಳೆ ಏನು ಬೆಳೆ ಏನು ರೈತರ ಒಂದು ಸಮಸ್ಯೆ ಹೇಗಿದೆ ಯೋಧರ ಪರಿಸ್ಥಿತಿ ಏನಾಗುತ್ತೆ ಎಲ್ಲವೂ ತಿಳ್ಕೊಳ್ಬೇಕಾಗಿದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಆದರೆ ವಾಸ್ತುಗೃಹದ ಅನುಷ್ಠಾನವನ್ನು ಯುಗಾದಿಯಂದು ತಲೆಗೆ ಸ್ನಾನ ಮಾಡಿ ನಿಮ್ಮ ಮನೆಯ ಪ್ರಧಾನ ದ್ವಾರಕ್ಕೆ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಸಹಿತ ಹೊರಗಡೆ ಬಂದು ಪ್ರಧಾನ ದ್ವಾರಕ್ಕೆ ನಮಸ್ಕಾರ ಮಾಡಿ ಸೂರ್ಯನಿಗೆ ನಮಸ್ಕಾರ ಮಾಡಿ ವರ್ಷದ ಪ್ರಾರಂಭ ದಿನ ನಮ್ಮ ವಾಸ್ತುಗೃಹದಲ್ಲಿ ತಾಯಿ ಮಹಾಲಕ್ಷ್ಮಿಯೊಂದಿಗೆ ದೇವತೆಗಳ ನಿಂತು ನಮ್ಮನ್ನು ಹರಿಸಬೇಕು ಆಶೀರ್ವದಿಸಬೇಕು ಅಂತ ಹೇಳಿ ಪ್ರಧಾನ ದ್ವಾರಕ್ಕೆ ನಮಸ್ಕಾರ ಮಾಡಿ ತದನಂತರ ಪ್ರತಿಯೊಬ್ಬರು ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸದಸ್ಯರು ಬಲಗಾಲಿಟ್ಟು ಮನೆಯೊಳಗೆ ಪ್ರವೇಶ ಮಾಡಿ ನಿಮ್ಮ ಮನೆ ದೇವ್ರಿಗೆ ನಮಸ್ಕಾರ ಮಾಡಬೇಕು ತದನಂತರ ನಿಮ್ಮ ತಂದೆ ತಾಯಿ ನಮಸ್ಕಾರ ಮಾಡಬೇಕು ಮನೆಯಲ್ಲಿರ್ತಕ್ಕಂತಹ ಆಚಾರ್ಯರು ಗುರುಗಳು ನಿಮಗೆ ಯಾರು ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥವರು ನಿಮಗಿನ್ನ ಹಿರಿಯರು ಯಾರಿದ್ದಾರೆ ಅವರೆಲ್ಲರ ಪಾದಕ್ಕೆ ನಮಸ್ಕಾರ ಮಾಡಿ ಬೇವು ಬೆಲ್ಲವನ್ನು ಹಂಚಿ ತಿನ್ನಬೇಕು ಇದು ಯುಗಾದಿಯ ಮಹತ್ವ ಮನುಕುಲದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು ಅಂಶವನ್ನು ನಾವು ಗಮನಿಸಲೇಬೇಕು ಮತ್ತೆ ಪ್ರಕೃತಿಯಲ್ಲಿ ಕಳೆದ ಬಾರಿಯಂತೂ ಸಾಕಷ್ಟು ವಿಕೋಪಗಳು ಅವಘಡಗಳೆಲ್ಲ ಸಂಭವಿಸಿತು ಈ ಬಾರಿ ಅದೆಲ್ಲ ಸ್ವಲ್ಪ ತಣ್ಣಗಾಗಬಹುದಾ ಅಂತ ನೋಡಮ್ಮ ಪ್ರತಿ ಕಾಲ ಕಾಲಕ್ಕೂ ಮನುಷ್ಯ ತಾನು ಕಲಿಬೇಕಾಗಿರ್ತಕ್ಕಂಥದ್ದು ಎಷ್ಟೋ ಜನ್ಮಗಳ ಒಂದು ಮಾನವ ಜನ್ಮ ಹೌದು ಹಾಗೆ ಕೋಟ್ಯಾಂತರ ಜನ ಕೋಟ್ಯಾಂತರ ಜೀವಿಗಳು ಅಷ್ಟೋ ಜೀವಿಗಳಲ್ಲೂ ಈ ಮನುಷ್ಯನು ಬಹಳ ಬುದ್ಧಿವಂತ ಈ ಮನುಷ್ಯನ ಬುದ್ಧಿವಂತಿಕೆ ಹೇಗಿರುತ್ತೆ ಅಂದ್ರೆ ಜೀವರಾಶಿಗಳೆಲ್ಲವೂ ಸಹಿತ ಆ ಹೊತ್ತಿನ ಊಟಕ್ಕೆ ಆಲೋಚನೆ ಮಾಡುತ್ತೆ ಇದು ಅರ್ಥ ಮಾಡ್ಕೊಡಿ ಜೊತೆಗೆ ಈ ಸಂವತ್ಸರದ ಫಲಗಳು ಹೇಳುತ್ತೆ ಈ ತರ ಆಗುತ್ತೆ ಈ ಪ್ರಕಾರ ಆಗುತ್ತೆ ಇಲ್ಲಿ ಮಳೆ ಜಾಸ್ತಿ ಇಲ್ಲಿ ಬೆಂಕಿ ಜಾಸ್ತಿ ನಾವು ಕಳೆದ ಬಾರಿ ನೋಡಿದ್ವಿ ಎಷ್ಟು ಬೆಂಕಿ ಅನಾಹುತ ಆಯಿತು ಎಷ್ಟು ಮಳೆ ಆಯಿತು ಜೊತೆಗೆ ಗಾಳಿ ಜಾಸ್ತಿ ಆಯಿತು ಅದರಿಂದ ಒಂದಷ್ಟು ಜನ ಹೋದ್ರು ಬಿಸಿಲಿನ ತಾಪಮಾನಕ್ಕೆ ಈಗಲೇ ತಟ್ಕೊಳಿಕ್ ಆಗ್ತಾ ಇಲ್ಲ ಇನ್ನು ಪ್ರಾರಂಭ ದಿನ ಪ್ರಾರಂಭ ದಿನಗಳಲ್ಲೇ ನಾವು ಇಷ್ಟು ಸುಸ್ತಾಗ್ತಿದ್ದೀವಿ ಅಂದ್ರೆ ಕಾಲಕ್ರಮೇಣ ಕಳೆದು ಮುಂದೆ ಇನ್ನೂ ಸ್ವಲ್ಪ ದಿವಸ ದಾಟದ್ರೆ ಆಗುವ ಪ್ರಮೇಯ ಇದೆ ಆಗುವ ಸಮಸ್ಯೆ ಎಷ್ಟಾಗತ್ತೆ ಬಹಳ ಕಷ್ಟ ಇನ್ನಾದ್ರೂ ಮನುಷ್ಯ ತಿಳ್ಕೊಳ್ಬೇಕಾದ್ದು ಅರ್ಥಕೊಳ್ಬೇಕಾದ್ದು ಸಾಕಷ್ಟು ಇದೆ ಯುಗಾದಿ ಪ್ರತಿಯೊಬ್ಬರಿಗೂ ಶುಭವನ್ನೇ ತರಲಿ ಆದ್ರೆ ಯುಗಾದಿ ಯುಗಾದಿ ದಿವಸ ಮಾತ್ರ ನಾವು ದೇವ್ರ ಪೂಜೆ ಮಾಡಿ ಇವತ್ತೊಂದು ದಿವಸ ನಾವು ಸಿಹಿ ತಿಂದು ಇವತ್ತೊಂದು ದಿವಸ ಒಳ್ಳೇದನ್ನೇ ಮಾತಾಡ್ತೀವಿ ಅಂತ ಹೇಳಿ ಇವತ್ತು ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡ್ತಾ ಬೇವು ಬೆಲ್ಲವನ್ನು ನಾವು ತಿಂದು ಇನ್ನೊಬ್ಬರಿಗೆ ಕೊಟ್ಟು ಆ ಮರುಕ್ಷಣವೇ ಇನ್ನೇನೋ ಒಂದು ಆಸೆ ಅಂತಕ್ಕಂಥ ಆ ಬೃಹತ್ ಮಟ್ಟದ ಆಸೆಯನ್ನು ನಾವು ಪಟ್ಟರೆ ಖಂಡಿತ ಸಾಧ್ಯವಿಲ್ಲ ಮನುಷ್ಯ ಹುಟ್ಟಿನಿಂದ ಸಾಯುವವರಿಗೂ ತಾನಿರಬೇಕಾಗಿರ್ತಕ್ಕಂಥ ರೀತಿ ರೀತಿಗಳನ್ನು ಭಗವಂತ ಬರೆದಿಟ್ಟಿರ್ತಾನೆ ಅದರ ಮಧ್ಯದಲ್ಲಿ ಅವನ ಯೋಗ್ಯತೆ ಅಳಲಿಕ್ಕೋಸ್ಕರನೇ ಅವನು ಇನ್ನಷ್ಟು ಜ್ಞಾನವನ್ನು ಕೊಟ್ಟಿರ್ತಾನೆ ಕೊಟ್ಟಂಥ ಜ್ಞಾನದಿಂದ ಸಮಂಜಸವಾಗಿ ನಾವು ಇನ್ನೊಬ್ಬರಿಗೆ ತೊಂದರೆ ತಾಪತ್ರೆಯಲ್ಲದಿರ ಎಲ್ಲರಲ್ಲೂ ಸಹಿತ ದೇವರನ್ನು ಕಾಣಬೇಕು ಎಲ್ಲರಲ್ಲೂ ಒಳ್ಳೆಯ ಒಂದು ವ್ಯಕ್ತಿತ್ವವನ್ನು ಕಂಡು ನಾವು ಒಳ್ಳೆಯವರಾಗಿ ಬದುಕಿದ್ರೆ ಅದು ಸಾರ್ಥಕತೆ ಈ ಹಬ್ಬದಲ್ಲಿ ಬೇವು ಬೆಲ್ಲವನ್ನ ಯಾವ ಸಮಯದಲ್ಲಿ ಸೇವನೆ ಮಾಡಬೇಕು ಅದಕ್ಕೆ ಕೆಲವರು ಪದ್ಧತಿ ಇದೆಯಾ ಖಂಡಿತ ಪದ್ಧತಿ ಇದೆ ಬೇವು ಬೆಲ್ಲ ಎರಡೂ ಸಂಗ್ರಹ ಮಾಡಿ ದೇವರ ಸಾನಿಧ್ಯದಲ್ಲಿಟ್ಟು ಬೇವು ಬೆಲ್ಲವನ್ನ ಮನೇಲಿರ್ತಕ್ಕಂಥ ಹಿರಿಯರ ಕೈಲಿ ಕೊಟ್ಟು ಅವ್ರ ಕಡೆಯಿಂದ ನಾವು ತಗೊಳ್ಬೇಕು ಖಾಲಿ ಹೊಟ್ಟೆ ಖಾಲಿ ಹೊಟ್ಟೆನಲ್ಲಿ ಖಾಲಿ ಹೊಟ್ಟೆ ತೊಗೊಳ್ಳದೆ ಆರೋಗ್ಯ ಅಂದ್ರೆ ಇನ್ನ ಬೆಳಿಗ್ಗೆ ನಾವು ದೇವ್ರ ಸಾನಿಧ್ಯದಲ್ಲಿ ದೇವ್ರ ಪೂಜೆ ಮಾಡ್ಬೇಕಾದ್ರೆ ಸ್ನಾನ ಮಾಡಿ ಬರ್ತೀವಿ ದೇವ್ರಿಗೆ ನಮಸ್ಕಾರ ಮಾಡ್ತೀವಿ ಹಬ್ಬ ಅಲ್ವಾ ಇವತ್ತು ಹೊಸ ಬಟ್ಟೆ ಹಾಕೊಳಕ ಬಂದು ದೇವ್ರ ನಮಸ್ಕಾರ ಮಾಡ್ತೀವಿ ನಮಸ್ಕಾರ ಮಾಡಿದ್ಮೇಲೆ ಇನ್ನ ಎರಡೇದು ಪ್ರಸಾದ ತಾನೆ ದೇವಸ್ಥಾನಕ್ಕೆ ಬಂದಾಗ ದೇವರ ದರ್ಶನ ನಂತರ ಪ್ರಸಾದ ಆ ಪ್ರಸಾದ ತಗೊಂಡ್ರೆ ದೇವಸ್ಥಾನಕ್ ಬಂದಿದ್ದಕ್ಕೂ ಸಾರ್ಥಕತೆ ನೀವು ಪ್ರಸಾದನೇ ಕೊಡಲಿಲ್ಲಾರ ದೇವಸ್ಥಾನಕ್ಕೆ ಹೋಗಿ ಪ್ರಯೋಜನನೇ ಇಲ್ವಲ್ಲ ಅಪ್ಪಿ ತಪ್ಪಿ ಏಕಾದ ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ಹತ್ತು ಸತಿ ಯೋಚನೆ ಮಾಡ್ತಾ ಅಯ್ಯೋ ಇವತ್ತು ಬಂದ್ಬಿಟ್ವಲ್ಲ ದೇವ್ರ ದರ್ಶನ ಮಾಡಿದ್ವಲ್ಲ ಅಂತ ಚಿಂತನೆ ಮಾಡಲ್ಲ ಅಯ್ಯೋ ಏಕಾದಸಿ ಬಂದ್ವಲ್ಲ ತೀರ್ಥನೂ ಕೊಡ್ಲಿಲ್ಲ ಅಲ್ಲಿ ನಾವು ಪ್ರತಿ ದಿವಸ ಬಂದರೆ ಒಳ್ಳೆ ಪುಳಿಯೋಗರೆ ಕೊಡ್ತಿದ್ರು ಪೊಂಗಲ್ ಕೊಡ್ತಿದ್ರು ಮೊಸರನ್ನ ಕೊಡ್ತಿದ್ರು ಗುಡಾನ್ನ ಬಹಳ ಚೆನ್ನಾಗಿರೋ ಒಳ್ಳೆ ಒಳ್ಳೆ ಪದಾರ್ಥ ಕೊಡೋರು ಗೊತ್ತಿದ್ದೋ ಗೊತ್ತಿದ್ದನ್ನ ಸರೇ ನೋಡ್ಲಿಲ್ವಲ್ಲಪ್ಪ ಏಕಾದಸಿ ದಿವಸ ಪ್ರಸಾದಕ್ಕೆ ಬಂದ್ವಲ್ಲ ಏಕಾದಸಿ ದರ್ಶನಕ್ಕೆ ಬಂದು ಬರಿಗೈಲಿ ಹೋಗ್ತಿದ್ವಲ್ಲ ಹೀಗೆ ಮನುಷ್ಯನ ಚಿಂತನೆ ಹಾಗಾಗಿ ದೇವರ ಸಾನಿಧ್ಯದಲ್ಲಿ ಪೂಜೆ ಆದ ನಂತರ ಪ್ರಸಾದ ಸ್ವೀಕರಿಸುವಂಥದ್ದೇ ಪದ್ಧತಿ ಆ ಪ್ರಸಾದ ಸಿಕ್ಬಿಟ್ರೆ ಅದರಷ್ಟು ಆನಂದವೇ ಅದು ಮಹಾನಂದ ವೀಕ್ಷಕರಂತೂ ಕಾಯ್ತಾ ಇರ್ತಾರೆ ದ್ವಾದಶ ರಾಶಿಗಳ ಫಲಾಫಲ ಹೇಗಿದ್ಯಪ್ಪ ಈ ಬಾರಿ ನಮ್ಗೆ ಸಿಹಿನ ಕಹಿನ ಅಥವಾ ಕಹಿ ಆಗಿದ್ರೆ ನಂತರನಾದ್ರೂ ಸಿಹಿ ಬರುತ್ತಾ ಏನ್ ಮಾಡ್ಬೇಕು ಕಾಯ್ತಿರ್ತಾರೆ ಕಾಲಚಕ್ರ ಉರುಳದ ಹಾಗೆ ಒಳ್ಳೇದು ಕೆಟ್ಟದ್ದು ಬೇಕು ಬೇಡ ಯಾವ್ದು ಸರಿ ಯಾವ್ದು ತಪ್ಪು ಎಲ್ಲವೂ ಚಿಂತನೆ ಇದೆ ಇವತ್ತು ಈ ವರ್ಷ ಫಲದಲ್ಲಿ ನಮಗೆ ರಾಶಿಯಲ್ಲಿ ಸರಿ ಇಲ್ಲ ನೋವಿದೆ ಸಾಕಷ್ಟು ತೊಂದರೆಗಳಿದೆ ಹಬ್ಬ ಏನೂ ಆಗಬಾರ್ದಾಗತ್ತಂತೆ ಅಥವಾ ಭಗವಂತ ಏನು ಶಿಕ್ಷೆ ಕೊಟ್ಟಿದ್ದಾನೋ ಅದನ್ನು ಹೇಗಪ್ಪ ಅನುಭವಿಸೋದು ಏನೇ ಅಂದುಕೊಂಡ್ರೂ ಭಗವಂತ ಕೊಟ್ಟಂತಹದ್ದು ತಾಯಿ ಗರ್ಭದಿಂದ ಹೊರಬಂದು ನಮ್ಮ ಕಾಯಕವನ್ನು ಮುಗಿಸಿ ಪುನಃ ನಾವು ಈ ಪಂಚಭೂತಗಳಲ್ಲಿ ಲೀನವಾಗುವವರೆಗೂ ಗ್ರಹಗತಿಗಳಲ್ಲಿ ಬರ್ತಕ್ಕಂಥ ಆಟ ಪಾಠಗಳನ್ನು ನಾವು ನೋಡಲೇಬೇಕು ನಾವು ಅದನ್ನು ಅನುಭವಿಸಲೇಬೇಕು ಯಾರಿಗೂ ತಪ್ಪಿದ್ದಲ್ಲ ವಿಧಾತ ಲಿಖಿತ ಲಲಾಟಾಕ್ಷರ ಮಾಲೀಕ ಆ ಸೃಷ್ಟಿಕರ್ತ ಬ್ರಹ್ಮ ಏನು ಬರೆದಿಟ್ಟಿದ್ದಾನೋ ಅದನ್ನು ತಿಳ್ಕೊಳ್ಳೇಬೇಕು ಅದು ನಡೆದಲೇಬೇಕು ಅದರಂತಲೇ ಸಾಧ್ಯ ಇದನ್ನು ಹೊರತುಪಡಿಸಿ ನಾವು ಇನ್ನೇನೂ ಮಾಡ್ತೀವಿ ಅಂದರೆ ಏನೂ ಮಾಡಲಿಕ್ಕಾಗುವುದಿಲ್ಲ ಇದು ಸತ್ಯ ಅದಕ್ಕಾಗಿ ಪ್ರತಿಯೊಬ್ಬರು ಯುಗಾದಿ ಬಂದಿದೆ ಹಬ್ಬ ಆಚರಣೆ ಹಾಗೆ ಈ ಹಬ್ಬದ ಒಂದಷ್ಟು ತುಣುಕುಗಳಲ್ಲಿ ವಿಶೇಷವಾಗಿ ಈ ವರ್ಷ ಫಲ ಹೇಗಿದೆ ವರ್ಷದಲ್ಲಿ ಏನೇನೆಲ್ಲ ಇರ್ಬೋದು ವರ್ಷದ ನಾಯಕರು ಯಾರು ಯಾಕೆಂದರೆ ಇವತ್ತಿನ ದಿವಸ ಎಲೆಕ್ಷನ್ ಹತ್ತಿರ ಬರ್ತಾ ಇದೆ ಎಲೆಕ್ಷನ್ ಹತ್ತಿರ ಬರ್ತಿದೆ ನಮಗೂ ಎಲ್ಲರಿಗೂ ಸಹಿತ ಕಾತುರ ಇದೆ ಆತುರ ಇದೆ ಜೊತೆಗೆ ನಾವೆಲ್ಲರೂ ಸಹಿತ ಒಬ್ಬ ಒಳ್ಳೆ ನಾಯಕನಿಗಾಗಿ ಚಿಂತನೆ ಮಾಡ್ತಾ ಇದ್ದೀವಿ ಒಂದಷ್ಟು ಜನ ಒಳ್ಳೆ ನಾಯಕನ ಬಗ್ಗೆ ಚಿಂತನೆ ಒಂದಷ್ಟು ಜನ ನಮ್ಮದೇ ಆದಂಥ ನಾಯಕ ಬಂದರೆ ಸಾಕು ಚಿಂತನೆ ಇನ್ನಷ್ಟು ಜನಕ್ಕೆ ಆ ಕ್ಷಣಕ್ಕೆ ಏನು ಬಂದರೆ ಸಾಕಪ್ಪ ನಾಲ್ಕು ಕಾಸು ಬಂದು ಏನೋ ಆ ಹೊತ್ತಿಗೊಂದಿಷ್ಟು ಹೊಟ್ಟೆಗೊಂಚೋರು ತೈಲ ಬಿದ್ದು ಒಂಚೂರು ತೈಲ ತಿನ್ಲಿಕ್ಕೆ ಒಂದಿಷ್ಟು ಅನ್ನ ಇಷ್ಟು ಸಾಕು ಐದು ವರ್ಷಕ್ಕೂ ನಮ್ಮ ಓಟು ಮಾರ್ಕೊಳಕ್ಕೆ ಸತತ ಐದು ವರ್ಷಗಳ ಕಾಲ ಬರೀ ನಾವು ಮಾರ್ಕೊಂಡವರು ನಾವಷ್ಟೇ ಅಲ್ಲ ನಮ್ಮ ಮಕ್ಕಳು ನಮ್ಮ ಮನೆ ಮಕ್ಕಳು ಜೊತೆ ನಮ್ಮ ಪರಿವಾರ ನಮ್ಮ ಸ್ವಂತ ಸುತ್ತಮುತ್ತ ಇರತಕ್ಕಂಥ ಎಲ್ಲರ ಮಧ್ಯದಲ್ಲೂ ಎಲ್ಲರಿಗೂ ಸಹಿತ ಇದು ಅನಾಹುತಾನೆ ಅದಕ್ಕೋಸ್ಕರ ಪಂಚಾಂಗದಲ್ಲಿರ್ತಕ್ಕಂತಹ ನವನಾಯಕರು ಹೇಗೋ ನಮ್ಮ ರಾಜ್ಯ ದೇಶದಲ್ಲಿರ್ತಕ್ಕಂಥ ನವನಾಯಕರು ಅಲ್ಲಿರ್ತಕ್ಕಂಥ ರಾಜ ಪರಿವಾರ ಅಂದರೆ ಅಲ್ಲಿರ್ತಕ್ಕಂಥ ಮಂತ್ರಿ ಮಂಡಲ ಪ್ರಧಾನಿ ಮಂಡಲ ಇದೆಲ್ಲವೂ ಬಹಳ ಮುಖ್ಯ ಅದಕ್ಕಾಗಿ ವೋಟಿಂಗ್ ಬರ್ತಾ ಇದೆ ಎಲೆಕ್ಷನ್ ಬರ್ತಾ ಇದೆ ಎಲ್ಲರೂ ವೋಟ್ ಹಾಕಲೇಬೇಕು ವೋಟ್ ಹಾಕಲೇಬೇಕು ವೋಟ್ ಹಾಕುವುದು ನಮ್ಮ ಆಜನ್ಮ ಸಿದ್ಧ ಹಕ್ಕು ವೋಟ್ ಹಾಕಬೇಕು ಆದರೆ ಯಾವ ನಾಯಕ ಬೇಕು ಅದನ್ನ ಸೂಕ್ತವಾಗಿ ಆಲೋಚನೆ ಮಾಡಿ ಒಬ್ಬ ಒಳ್ಳೆ ನಾಯಕನ ಮನಸ್ಸಲ್ಲಿಟ್ಕೊಂಡು ನಾವೆಲ್ಲರೂ ಸಹಿತ ಓಟ್ ಹಾಕಬೇಕು ಕಾಯ್ತಾರ್ಥರ ವೀಕ್ಷಕರಂತೂ ಫಲ ಹೇಗಿದ್ಯಪ್ಪ ಈ ವರ್ಷ ಅಂತ ತಿಳ್ಸಿಕೊಟ್ಬಿಡಿ ಖಂಡಿತಮ್ಮ ರಾಶಿಫಲ ತಿಳ್ಕೊಳ್ಳೋಕು ಮುನ್ನ ಪಂಚಾಂಗ ಪಂಚಾಂಗದಲ್ಲಿರ್ತಕ್ಕಂಥ ಒಂದಷ್ಟು ಸಣ್ಣ ಪುಟ್ಟ ವಿಚಾರಗಳು ಇದು ನಾವು ತಿಳ್ಕೊಳ್ರ ಗುರುಬ್ರಹ್ಮ ಗುರುಷ್ಣೋ ಗುರುದೇವೋ ಮಹೇಶ್ವರ ಗುರು ಗುರುಸಾಕ್ಷಾತ್ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾನಿಷಜೈ ಭೌರೋಗಿಣಂ ನಿಧೈ ಸರ್ೋದ್ಯಾಂ ಶ್ರೀ ದಕ್ಷಿಣಮೂರ್ತೈ ನಮೋ ನಮಃ ಗಣನಾ ಅಂತ್ವ ಗಣಪತಿ ಮಹೇಕವಿಂಕವಯವಶ್ವಸ್ತುವ್ಯೇಷ್ಠರಾಜ ಬ್ರಹ್ಮಣಾಂ ಬ್ರಹ್ಮಣಸ್ವದ ಶ್ರೀ ವಿಕಾರಿ ನಾಮ ಸಂವತ್ಸರ ಈ ವರ್ಷದಲ್ಲಿ ಸಂವತ್ಸರ ಬಹಳ ವಿಶೇಷವಾಗಿದೆ ಸಂವತ್ಸರದಲ್ಲಿರ್ತಕ್ಕಂತಹ ವಿಶೇಷತೆಗಳೇನು ಜೊತೆಗೆ ಇದರಲ್ಲಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರಗಳು ಇದೆಲ್ಲವೂ ಸಹಿತ ಬೇಕಾಗಿದೆ ಹಾಗೆ ಇಲ್ಲಿ ನಾವು ನವನಾಯಕರ ಬಗ್ಗೆ ನಾನು ಆಗಲಿಂದ ತಿಳಿಸ್ತಾ ಬರ್ತಾಯಿದ್ದೇನೆ ಹಾಗೆ ವಿಕಾರಿ ನಾಮ ಸಂವತ್ಸರದಲ್ಲಿ ನವನಾಯಕರ ಬಗ್ಗೆ ನಾವು ತಿಳ್ಕೊಳ್ಬೇಕಾಗಿದೆ ನವನಾಯಕರಲ್ಲಿ ಈ ಬಾರಿಯ ರಾಜ ಶನಿ ಅರ್ಥ ಮಾಡ್ಕೊಳ್ಳಿ ಈ ಬಾರಿಯ ರಾಜ ಶನಿ ಮಂತ್ರಿ ರವಿ ಸೇನಾಧಿಪತಿ ಪುನಃ ಶನಿನೇ ಸಸ್ಯಾಧಿಪತಿ ಬುಧ ಧಾನ್ಯಾಧಿಪತಿ ಚಂದ್ರ ಆರ್ಘ್ಯಾಧಿಪತಿ ಶನಿ ಮೇಘಾಧಿಪತಿ ಶನಿ ರಸಾಧಿಪತಿ ಶುಕ್ರ ನಿರಾಸಾಧಿಪತಿ ಬುಧ ಪಶುನಾಯಕ ಬಲರಾಮ ಇಲ್ಲಿ ಒಂದು ಸಂತೋಷದ ವಿಚಾರ ಏನೆಂದರೆ ಪಶುನಾಯಕ ಬಲರಾಮನಾದ್ದರಿಂದ ಕೃಷ್ಣ ಬಲರಾಮ ಇವರಿಬ್ರು ಗೋ ಸಂರಕ್ಷಣೆ ಮಾಡ್ತಕ್ಕಂಥವ್ರೆ ಅದರಿಂದ ಇಲ್ಲಿ ಗೋ ಸಂಪತ್ತು ಈ ವರ್ಷದಲ್ಲಿ ಯಥೇಚ್ಛವಾಗಿರುತ್ತೆ ಗೋವಿಗೆ ಅನುಕೂಲ ಆಗುತ್ತೆ ಗೋವು ಚೆನ್ನಾಗಿರತ್ತೆ ಯಾವ ರಾಜ್ಯದಲ್ಲಿ ಯಾವ ಗ್ರಾಮ ಯಾವ ರಾಜ್ಯ ಯಾವ ದೇಶ ಅಥವಾ ನಮ್ಮ ಭರತ ಕಂಡ ಎಲ್ಲಿವರೆಗೂ ಗೋ ಸಂಪತ್ತಿನ ಬಗ್ಗೆ ಗೋವಿನ ಬಗ್ಗೆ ಎಲ್ಲರೂ ಗೋ ಪ್ರಾರ್ಥನೆ ಗೋವಿನ ಆರಾಧನೆ ಗೋ ನಮಸ್ಕಾರ ಜೊತೆಗೆ ಮುನ್ನೂರು ಮುಕ್ಕೋಟಿ ದೇವತೆಗಳು ವಾಸಸ್ಥಳವಾಗಿರ್ತಕ್ಕಂತಹ ಗೋವನ್ನ ಯಾರು ಪೂಜಿಸ್ತಾರೋ ಯಾರು ಆರಾಧಿಸ್ತಾರೋ ಯಾರು ಅದಕ್ಕೆ ಪ್ರತಿನಿತ್ಯ ನಮಸ್ಕರಿಸ್ತಾರೋ ಅವರೆಲ್ಲರೂ ಸುಭಿಕ್ಷವಾಗಿರ್ತಾರೆ ಆ ಗ್ರಾಮ ಆ ದೇಶ ಆ ರಾಜ್ಯ ಎಲ್ಲವೂ ಸಹಿತ ಸುಭಿಕ್ಷ ಅಂತ ಹೇಳ್ಬೋದು ಇನ್ನು ರಾಜ ಶನಿ ಆದ್ರಿಂದ ಒಂದಷ್ಟು ವೈಪರೀತ್ಯಗಳು ನಡೆಯುತ್ತೆ ಒಂದಷ್ಟು ವಿಪರೀತಕ್ಕೆ ಹೋಗುತ್ತೆ ಯಾಕೆಂದರೆ ರಾಜನ ತೀರ್ಮಾನವೇ ಹಾಗೆ ರಾಜ ತನ್ನ ಆಸ್ಥಾನದಲ್ಲಿ ಕೂತು ಏನು ತೀರ್ಮಾನ ತೆಗೆದುಕೊಂಡ್ರು ಅದು ಹಾಗೆಯೇ ಅವನಿಗೆ ಮತ್ತೊಬ್ಬರು ಪ್ರಶ್ನೆ ಮಾಡಲಿಕ್ಕೆ ಯಾರೂ ಇರೋದಿಲ್ಲ ಯಾವಾಗ ಪ್ರಶ್ನೆ ಮಾಡೋಕ್ಕಿರೋದಿಲ್ವೋ ಆ ಥರ ತೀರ್ಮಾನ ಹಾಗೇ ಇರುತ್ತೆ ಹಾಗಂತ ಈ ಬಾರಿಯ ರಾಜ ಶನಿ ತನ್ನ ಹುಚ್ಚು ತೀರ್ಮಾನ ತೆಗೆದುಕೊಳ್ಳುವಂಥವನಲ್ಲ ಸರಿಯಾದ ರೀತಿ ಕ್ರಮಶಿಕ್ಷಣವಾಗಿ ಕ್ರಮಬದ್ಧವಾಗಿ ಹೇಗೆಲ್ಲ ತೀರ್ಮಾನ ಆಗಬೇಕು ಈ ವರ್ಷವನ್ನು ಹೇಗೆ ನಡೆಸಬೇಕು ವರ್ಷದಲ್ಲಿರ್ತಕ್ಕಂಥ ಲಾಭ ನಷ್ಟಗಳೇನೋ ಪಾಪ ಪುಣ್ಯಗಳ ಮತ್ತು ಇರತಕ್ಕಂಥ ವಿಚಾರಗಳೇನೋ ಎಲ್ಲವನ್ನು ಸಮಂಜಸವಾಗಿ ನಡೆಸ್ತಾನೆ ಇನ್ನು ಮೇಘಾಧಿಪತಿನೂ ಶನಿನೇ ಮಳೆ ಕಾಲ ಕಾಲಕ್ಕೂ ಮಳೆ ಹೇಗೆ ಬರಬೇಕು ಬಂದಂಥ ಮಳೆ ಹೇಗೆ ಭೂಮಿ ಇಳಿಬೇಕು ಅದರಿಂದ ಏನು ಬೆಳೆ ಬರಬೇಕು ಯಾವ ರೈತರು ಎಷ್ಟು ಲಾಭ ನಷ್ಟಗಳನ್ನು ನೋಡಬೇಕು ಇದನ್ನು ಸಹಿತ ಶನಿ ಆದ್ದರಿಂದ ಈ ಬಾರಿ ಎಲ್ಲರೂ ಶನೇಶ್ಚರನ ಪ್ರಾರ್ಥನೆ ಮಾಡಿ ಶನೇಶ್ಚರನ ಪ್ರಾರ್ಥನೆ ಜೊತೆಗೆ ಒಂದಷ್ಟು ರಾಶಿಗಳಿಗೂ ಸಹಿತ ಶನಿ ದೃಷ್ಟಿಕೋನದಿಂದ ಒಂದಷ್ಟು ಸಮಸ್ಯೆಗಳಿದೆ ಈ ಒಂದು ವಿಕಾರಿನಾಮ ಸಂವತ್ಸರದಲ್ಲಿ ಶನಿಯ ಪ್ರಬಲ ಶನಿ ಇರ್ತಕ್ಕಂಥದ್ದು ಪ್ರಬಲ ಸ್ಥಾನದಲ್ಲಿದ್ದು ಶನಿಯಿಂದ ಆಗುವಂತಹ ಲಾಭ ನಷ್ಟಗಳ ಬಗ್ಗೆ ಸಾಕಷ್ಟು ತಿಳ್ಕೊಳ್ಳುವಂಥದ್ದಿದೆ ಅದು ಮುಂದಿನ ದಿನಮಾನಗಳು ತಿಳಿಸೋಣ ಈ ಬಾರಿ ಲಾಭ ನಷ್ಟಗಳೇನು ಲಾಭ ನಷ್ಟಗಳಂದರೆ ಆದಾಯ ಮತ್ತು ವ್ಯಯಗಳು ಮೇಷ ವೃಶ್ಚಿಕ ಮೇಷ ವೃಶ್ಚಿಕಕ್ಕೆ ಹದಿನಾಲ್ಕು ಆದಾಯ ಹದಿನಾಲ್ಕು ವ್ಯಯ ಅಂದರೆ ಸಂಪಾದನೆ ಏನು ಮಾಡ್ತಿರೋ ಖರ್ಚು ಹಾಗೆ ಮಾಡಬೇಕು ಹಾಗೆ ಆರೋಗ್ಯ ಅಂತಕ್ಕಂಥದ್ದು ಬರೀ ಒಂದು ಭಾಗ ಆದರೆ ಅನಾರೋಗ್ಯ ಎಂಬತಕ್ಕಂಥದ್ದು ಆರು ಭಾಗ ಮೇಷ ವೃಶ್ಚಿಕದವರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಬಂದರೂ ನೆಗ್ಲೆಕ್ಟ್ ಮಾಡಬೇಡಿ ಆರೋಗ್ಯದಲ್ಲಿ ಏನಾದರೂ ಸ್ವಲ್ಪ ಸುಸ್ತಾಯಿತು ಸಮಸ್ಯೆ ಬಂತು ಆಗಿಂದಾಗಲೇ ವೈದ್ಯರ ಸಲಹೆ ತೆಗೆದುಕೊಳ್ಳಿ ಅಥವಾ ನಿಮಗೆ ತಿಳಿದಿರತಕ್ಕಂಥ ವೈದ್ಯಶಾಸ್ತ್ರಕ್ಕೆ ಮೊರೆ ಹೋಗಿ ಒಟ್ಟಾರೆ ಆರೋಗ್ಯ ಚೆನ್ನಾಗಿ ಕಾಪಾಡಿಕೊಡಿ ಇನ್ನು ರಾಜಕೋಪ ರಾಜಪೂಜ್ಯ ಎರಡು ಸಹಿತ ಐದು ಆರರಲ್ಲಿದೆ ಸುಖ ದುಃಖ ಎಂಬತಕ್ಕಂಥದ್ದು ಸರಿಸಮಾನವಾಗಿದೆ ಮೂರು ಸುಖ ಮೂರು ದುಃಖ ಇದು ಮೇಷ ವೃಶ್ಚಿಕ ಇನ್ನು ಋಷಭ ತುಲ ಋಷಭ ರಾಶಿಯವರಿಗೆ ಎಂಟು ರೂಪಾಯಿ ಆದಾಯ ಎಂಟು ರೂಪಾಯಿ ಖರ್ಚು ಎಂಟು ರೂಪಾಯಿ ಆದಾಯ ಎಂಟು ರೂಪಾಯಿ ವ್ಯಯ ಲಾಭ ಬರುತ್ತೆ ನಷ್ಟವೂ ಅಷ್ಟೇ ಇರುತ್ತೆ ಏನು ಸಂಪಾದನೆ ಮಾಡ್ತಿರೋ ಅದನ್ನು ಅಲ್ಲೇ ಖರ್ಚು ಮಾಡಬೇಕು ನೀವು ಇನ್ನು ಆರೋಗ್ಯ ಐದು ಅನಾರೋಗ್ಯ ಸೊನ್ನೆ ಈ ಬಾರಿ ಸಾಮಾನ್ಯಕ್ಕೆ ಋಷಭ ತುಲಾ ರಾಶಿಯವರು ಒಂದಷ್ಟು ನೆಮ್ಮದಿ ಇರ್ತೀರಿ ಕಾರಣ ಆರೋಗ್ಯ ಚೆನ್ನಾಗಿದೆ ಅಲ್ವಾ ಆರೋಗ್ಯ ಒಂದು ಚೆನ್ನಾಗಿದ್ದರೆ ಭಗವಂತ ಎಲ್ಲ ಸ್ಥಿತಿಗತಿಗಳನ್ನು ಕೊಡ್ತಾನೆ ಇನ್ನು ಸುಖ ಆರು ದುಃಖ ಮೂರು ಸುಖ ಆರು ದುಃಖ ಮೂರು ಪರವಾಗಿಲ್ಲ ಅದನ್ನೂ ಸಹಿತ ಹ್ಯಾಪಿನೇ ಯಾಕೆಂದರೆ ಇಲ್ಲಿ ಸಂಪಾದನೆನೂ ಹಾಗೇ ಇದೆ ಇರತಕ್ಕಂಥ ರೀತಿಯೂ ಇದನ್ನು ಹಾಗೇ ಇದೆ ಒಳ್ಳೆಯದಾಗಲಿ ಇನ್ನು ಮಿಥುನ ಕನ್ಯಾ ಮಿಥುನ ಕನ್ಯಾ ರಾಶಿಯವರಿಗೆ ಆದಾಯ ಹನ್ನೊಂದು ವ್ಯಯ ಐದು ಮಿಥುನ ಕನ್ಯಾ ಹನ್ನೊಂದು ರೂಪಾಯಿ ಸಂಪಾದನೆ ಮಾಡಿದ್ರೆ ಐದು ರೂಪಾಯಿದಷ್ಟು ಖರ್ಚಿರುತ್ತೆ ಪರವಾಗಿಲ್ಲ ಆರೋಗ್ಯ ಅನಾರೋಗ್ಯ ಸರಿಸಮ ಪ್ರಮಾಣವಾಗಿದೆ ಸುಖ ದುಃಖ ಎಂಬತಕ್ಕಂಥದ್ದು ಆರು ಮೂರಲ್ಲಿದೆ ಸುಖ ಆರು ದುಃಖ ಮೂರು ಅದು ಪರವಾಗಿಲ್ಲ ಇನ್ನು ಕರ್ಕಾಟಕ ಹನ್ನೊಂದು ರೂಪಾಯಿ ಲಾಭ ಹನ್ನೊಂದು ರೂಪಾಯಿ ನಷ್ಟ ಅಂದರೆ ಈಕ್ವಲ್ ಇದೆ ಸಂಪಾದನೆ ಸಂಪಾದನೆ ಏನು ಮಾಡ್ತಿರೋ ಅಷ್ಟೇ ಖರ್ಚು ಮಾಡಬೇಕು ನೀವು ಇನ್ನು ಆರೋಗ್ಯ ಅನಾರೋಗ್ಯ ಅದನ್ನೂ ಸಹಿತ ನಾಲ್ಕು ನಾಲ್ಕು ಕರೆಕ್ಟಾಗಿದೆ ಇನ್ನು ಸುಖ ದುಃಖ ಅಂತಕ್ಕಂಥದ್ದು ಮೂರಕ್ಕೆ ಮೂರು ಅದು ಅಷ್ಟರಲ್ಲೇ ಇದೆ ಇನ್ನು ಸಿಂಹ ಸಿಂಹರಾ ಸಿಂಹರಾಶಿಯವರಿಗೆ ಎಂಟು ರೂಪಾಯಿ ಆದಾಯ ಹದಿನಾಲ್ಕು ರೂಪಾಯಿ ಖರ್ಚು ಇದು ಬಹಳ ಕಷ್ಟ ಯಾಕೆಂದರೆ ಎಂಟು ಎಂಟು ರೂಪಾಯಿ ಸಂಪಾದನೆ ಮಾಡಿ ಹದಿನಾಲ್ಕು ರೂಪಾಯಿ ಖರ್ಚು ಮಾಡಬೇಕು ಅಂದರೆ ಪುನಃ ಇನ್ನಷ್ಟು ಸಾಲ ಮಾಡಲೇಬೇಕು ಆಗ ಸಮಸ್ಯೆ ಶುರುವಾಗುತ್ತೆ ಆ ಸಮಸ್ಯೆ ಶುರುವಾದರೆ ಅನಾರೋಗ್ಯನೂ ತಂಡುವಾಡ್ತಾ ಇರುತ್ತೆ ಅದಕ್ಕೆ ಎರಡು ಆರೋಗ್ಯ ಮೂರು ಅನಾರೋಗ್ಯ ಅಲ್ಲೂ ಸಮಸ್ಯೆ ಇದೆ ಇನ್ನು ಸುಖ ದುಃಖಗಳೇನೋ ಸರಿಸಮ ಪ್ರಮಾಣದಲ್ಲಿದೆ ತೊಂದರೆ ಇಲ್ಲ ಧನುಸ್ ಮೀನ ಧನುರಾಶಿ ರಾಶಿ ಮೀನರಾಶಿ ಎರಡು ರೂಪಾಯಿ ಸಂಪಾದನೆ ಇದ್ದರೆ ಎಂಟು ರೂಪಾಯಿ ಖರ್ಚು ಇದು ಸ್ವಲ್ಪ ಕಷ್ಟವೇ ಹಾಗೆ ಸುಖ ದುಃಖ ಅಂತಕ್ಕಂಥದ್ದು ಆರೋಗ್ಯ ಅಂತಕ್ಕಂಥದ್ದು ಅಷ್ಟು ಸರಿಸಮಾನವಿಲ್ಲ ಪರವಾಗಿಲ್ಲ ಸಾಧಾರಣ ಇನ್ನು ಮಕರ ಕುಂಭ ಇದು ತಿಳ್ಕೊಳ್ಳೇಬೇಕು ಯಾಕೆಂದರೆ ಮಕರ ಕುಂಭ ಪ್ರಸ್ತುತ ಮಕರ ರಾಶಿಯವರು ಶನಿಯಿಂದ ಒಂದಷ್ಟು ಒದ್ದಾಡ್ತಾ ಇದ್ದೀರಿ ನೋವು ಅನುಭವಿಸ್ತಾ ಇದ್ದೀರಿ ಕಣ್ಣೀರು ಹಾಕ್ತಾ ಇದ್ದೀರಿ ಮುಂದೆ ಏನಪ್ಪಾ ಭಗವಂತ ಈ ಒಂದು ವಿಕಾರಿರಾಮ ಸಂವತ್ಸರದಲ್ಲಾದರೂ ನಮ್ಮ ಬದುಕೇನು ಜೊತೆಗೆ ನಮ್ಮ ರಾಷ್ಟ್ರಾಧಿಪತಿಯೇ ರಾಜ ಆದ್ದರಿಂದ ಒಂದು ಆಲೋಚನೆ ಮಾಡಿ ನಮ್ಮ ಮನೆಯಲ್ಲಿರ್ತಕ್ಕಂಥ ನಮ್ಮ ಕುಟುಂಬದ ಸದಸ್ಯರೊಬ್ಬರ ರಾಜನಾದರೆ ನಮ್ಮ ಬದುಕು ಹೇಗಿರ್ಬೋದಪ್ಪ ಅಂತ ಚಿಂತನೆ ಮಾಡೋರು ಒಂದಷ್ಟು ಜನ ಆದರೆ ರಾಜ ಯಾವುದೇ ಒಬ್ಬ ವ್ಯಕ್ತಿ ತಾನು ರಾಜ್ಯಕ್ಕೆ ಕೂತ್ಕೊಂಡು ರಾಜ್ಯಾಂಗವನ್ನು ನಡೆಸಬೇಕಾದ್ರೆ ನನಗೆ ನನ್ನವರು ಅಂತವ್ರುಗಂತ ಯಾರೂ ಕಾಣಿಸೋದಿಲ್ಲ ನನಗೆ ನನ್ನ ಹೆಂಡತಿ ಮಕ್ಕಳು ಇವರು ಯಾರು ನನ್ನವರಲ್ಲ ನಾನು ಈ ಆಸ್ತನದಲ್ಲಿರೋ ತನಕ ನ್ಯಾಯಬದ್ಧವಾದಂಥ ಸ್ಥಿತಿಗತಿಗಳನ್ನು ನಾನು ಚಿಂತನೆ ಮಾಡಬೇಕು ನ್ಯಾಯಕ್ಕಾಗಿಯೇ ನಾನು ದುಡಿಬೇಕು ಅಂತ ಆಲೋಚನೆ ಮಾಡುವನು ಶನಿ ಹಾಗಿದ್ದಾಗ ಮಕರ ಕುಂಭ ರಾಶಿಯವರು ಸ್ವಕ್ಷೇತ್ರಾಧಿಪತಿ ಅಂದರೆ ತನ್ನ ಕ್ಷೇತ್ರಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಶನಿನೇ ರಾಜ ಆದ್ದರಿಂದ ಒಳಿತಾಗ್ಬೋದ ಚಿಂತನೆ ಮಾಡಿದ್ರೆ ಅದು ಮೂರ್ಖತನ ಇಲ್ಲಿ ತಿಳ್ಕೊಳ್ಳಿ ಮಕರ ಕುಂಭ ಐದು ರೂಪಾಯಿ ಆದಾಯ ಎರಡು ರೂಪಾಯಿ ನಷ್ಟ ಸಂಪಾದನೆ ಇದೆ ಸ್ವಲ್ಪ ಖರ್ಚಿದೆ ಪರವಾಗಿಲ್ಲ ಇನ್ನು ಆರೋಗ್ಯ ಸೊನ್ನೆ ಅನಾರೋಗ್ಯ ಎರಡು ಅಲ್ಲಿ ವ್ಯತ್ಯಾಸ ಇನ್ನು ರಾಜ್ಯದಲ್ಲಿ ರಾಜ್ಯದಲ್ಲಿ ಅದನ್ನು ಬೇಕಾಗಿರ್ತಕ್ಕಂಥ ಸುಖ ದುಃಖ ಆ ಸುಖ ದುಃಖ ತೆಗೆದುಕೊಂಡ್ರೆ ಆರು ಸುಖ ಮೂರು ದುಃಖ ಹಾಗಾಗಿ ಮಕರ ಕುಂಭ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಮನಸ್ಥಿತಿ ಪ್ರಾರ್ಥನೆ ಬಹಳ ಮುಖ್ಯವಾಗಿದೆ ಪ್ರಾರ್ಥಿಸಿದ್ರೆ ಎಲ್ಲವೂ ಕಾರ್ಯಸಿ ಈ ವರ್ಷದ ಪಂಚಾಂಗ ಶ್ರವಣ ಮಾಡಿದ್ರಿ ಆಯವ್ಯಗಳು ಹೇಗಿದೆ ಆಗು ಹೋಗುಗಳು ಏನಾಗುತ್ತೆ ಎಲ್ಲದ್ರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ರಿ ಆದ್ರೆ ವೀಕ್ಷಕರಿಗಂತೂ ಕುತೂಹಲ ಇದ್ದೇ ಇರುತ್ತೆ ವರ್ಷ ಭವಿಷ್ಯ ಹೇಗಿದ್ಯಪ್ಪ ಈ ಬಾರಿ ನಮ್ಮ ರಾಶಿಗೆ ಹೇಗಿದೆ ನಾವ್ ಏನ್ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಳ್ಳುವಂತಹ ಕ್ಯೂರಿಯಾಸಿಟಿ ನಲ್ಲಿ ಅವ್ರಿರ್ತಾರೆ ಹಾಗಾಗಿ ಬಗ್ಗೆ ತಿಳ್ಕೊಡ್ರಿ ನಮ್ಮಲ್ಲಿ ಪ್ರತಿಯೊಬ್ಬರ ಮನಸ್ಥಿತಿಯೂ ಹಾಗೆ ಶ್ರೀ ವಿಕಾರಿನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸ ಶುಕ್ಲಪಕ್ಷ ಇದು ಪ್ರಾರಂಭ ಅಂದರೆ ವಿಕಾರಿ ರಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಚೈತ್ರ ಮಾಸ ಆದ್ದರಿಂದ ಎಲ್ಲೆಲ್ಲೂ ಹಸಿರು ತುಂಬಿರುತ್ತೆ ಹಸಿರು ತುಂಬುತ್ತೆ ಕೋಗಿಲೆ ಹಾಡುತ್ತೆ ನೋಡಲಿಕ್ಕೆ ಕಣ್ಣಿಗೆ ತಂಪು ಸಿಗುತ್ತೆ ಜೊತೆಗೆ ಈಗ ಬರ್ತಕ್ಕಂಥ ಹಣ್ಣು ಹಂಪಲುಗಳು ಸಹಿತ ಅಷ್ಟೇ ವಿಶೇಷವಾಗಿರುತ್ತೆ ಅಂತಹದ್ರಲ್ಲಿ ವಾರದ ಕಡೆಯ ದಿನ ಶನಿವಾರ ಶನಿವಾರ ಈ ಒಂದು ಚಂದ್ರಮಾನ ಯುಗಾದಿ ಇರತಕ್ಕಂಥದ್ದು ಯುಗಾದಿ ಹಬ್ಬ ಇರತಕ್ಕಂಥದ್ದು ಶನಿ ಮತ್ತು ಪ್ರತಿ ಅದರಲ್ಲೂ ರೇವತಿ ನಕ್ಷತ್ರ ರೇವತಿ ನಕ್ಷತ್ರ ಮಹಾನಕ್ಷತ್ರವಾದ್ದರಿಂದ ಜೊತೆಗೆ ವಸಂತ ನವರಾತ್ರಿ ಪ್ರಾರಂಭ ಅಂತಲೂ ಇದೆ ಹೀಗೆ ವಸಂತ ನವರಾತ್ರಿ ಅಂತ ಹೇಳ್ತಾರೆ ಅಂದರೆ ಯುಗಾದಿಯ ಒಂದು ವಿಶೇಷತೆಗಳು ಅಂತ ಯುಗಾದಿ ವಿಶೇಷತೆಗಳು ಹೀಗಿದೆ ಇದರಲ್ಲಿನ ರಾಶಿ ಫಲದ ಬಗ್ಗೆ ತಿಳ್ಕೊಳ್ಬೇಕಾಗಿದೆ ರಾಜಿಫಲದ ಬಗ್ಗೆ ತಿಳ್ಕೊಳ್ಳೋದೇ ಆದರೆ ಈ ವರ್ಷ ಬಿಕಾರಿ ನಾಮ ಸಂವತ್ಸರ ರೇವತಿ ನಕ್ಷತ್ರ ಇದು ಮಹಾ ನಕ್ಷತ್ರವಾಗಿದ್ದು ಈ ನಕ್ಷತ್ರದಿಂದಲೇ ಪ್ರಾರಂಭ ಆಗುತ್ತೆ ವರ್ಷಫಲ ಈ ವರ್ಷಫಲದಲ್ಲಿ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ವರ್ಷಫಲವನ್ನು ಪ್ರಾರಂಭಿಸೋಣ ಸಾಮಾನ್ಯಕ್ಕೆ ವರ್ಷಫಲ ರಾಶಿಫಲ ಗ್ರಹಫಲ ಅವತ್ತಿನ ದಿನದ ಭವಿಷ್ಯತನ್ನು ನಾವು ತಿಳ್ಕೊಳ್ಬೇಕಾದ್ರೆ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲವನ್ನು ತಿಳ್ಕೋಬೇಕು ಓಂ ಸಿದ್ಧಿವಿನಾಯಕ ಯ ನಮಃ ಓಂ ಗಂ ಗಣಪತಿ ನಮಃ ನಮಸ್ಸೂರ್ಯಾ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರಷ ನಿಭಾರಾಹವೇಕೇತುವೇ ನಮಃ ಭಗವಂತ ಗೌರೀರ್ಮಿ ಮಾಯಸ್ ಲೀಲಾ ದ್ವಿಪದೇನ್ ದ್ವಿಪದೀಂ ಸಾಂ ಚತುಷ್ಪದಿ ಅಷ್ಟಾಪದಿ ನೌಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಮನ್ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಪುರಗಳತ್ತ ಒಂದಿಷ್ಟು ಗಮನಹರಿಸೋಣ ಮೊದಲೇದಾದಂತಹದ್ದು ಮೇಷರಾಶಿ ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ಒಂದಷ್ಟು ಲಾಭವಿದೆ ಆದರೆ ನಾನು ನಂದು ಎಂಬತಕ್ಕಂಥ ಈ ನಡೆ ನಡವಳಿಕೆಗಳಿಂದ ಎಲ್ಲೋ ಒಂದು ಕಡೆ ಜಾರ್ ಬೀಳುವಂಥದ್ದಿದೆ ಬಹಳಷ್ಟು ಎಚ್ಚರಿಕೆ ಬೇಕಾಗಿದೆ ಮೇಷರಾಶಿಯವರಿಗೆ ಮೇಷರಾಶಿಯವರ ಸ್ಥಿತಿಗತಿಗಳು ಅಷ್ಟು ಸಮಂಜಿಸುವದ್ದಲ್ಲ ಲೇವಾದೇವಿ ಇರಲಿ ಹಣಕಾಸಿನ ವಿಚಾರ ಇರಲಿ ಮೊದಲನೇ ಆರು ತಿಂಗಳು ಒಂದಷ್ಟು ಕುಂಟತ ನಡೀತೀರಿ ಅದಾದ ಮೇಲೆ ಒಂದಷ್ಟು ಬೆಳಕನ್ನು ಕಾಣ್ತೀರಿ ಆದರೆ ಬುಧ ಇರ್ತಕ್ಕಂಥ ಆಸ್ಥಾನ ಗುರು ಇರ್ತಕ್ಕಂಥ ಆಸ್ಥಾನದಿಂದ ಮೇಷರಾಶಿಯವರು ಒಂದಿಷ್ಟು ನೆಮ್ಮದಿಯ ಬದುಕನ್ನು ಕಾಣಬಹುದು ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ಶ್ರೀ ವಲ್ಲೇ ದೇವಸೇನಾ ಸಮೇತ ಸುಬ್ರಹ್ಮಣೇಶ್ವರನ ಪ್ರಾರ್ಥನೆ ಮಾಡಿ ಹಾಗೆ ನಿಮ್ಮ ಮನೆ ದೇವರ ಆರಾಧನೆ ಮಾಡಿ ಪ್ರತಿ ಶನಿವಾರ ತಪ್ಪದಿರ ಲಕ್ಷ್ಮೀನಾರಸಿಂಹನ ಪ್ರಾರ್ಥನೆ ಮಾಡಿ ಶತ್ರುಗಳ ಬಾಧೆಯಿಂದ ಸ್ವಲ್ಪ ಮಟ್ಟಗಾದರೂ ತಪ್ಪಿಸ್ಕೊಳ್ಬಹುದು ಹಾಗೆ ವಿದ್ಯಾರ್ಥಿಗಳು ಮನೆಯಲ್ಲಿರ್ತಕ್ಕಂಥ ಪೋಷಕರು ಯಾರೊಬ್ಬರಲ್ಲಾದರೂ ಸಹಿತ ಆ ಪ್ರೀತಿ ವಿಶ್ವಾಸ ಬಾಂಧವ್ಯ ಬೇಕಾಗಿದೆ ಅದಕ್ಕಾಗಿ ಸದಾಕಾಲ ಹಸನ್ಮುಖಿತನ ನಗುಮುಖ ಇದು ಮೇಷರಾಶಿಯವರಿಗೆ ಬೇಕು ಇನ್ನು ಋಷಭ ಋಷಭರಾಶಿ ಋಷಭ ಲಗ್ನ ಋಷಭರಾಶಿ ಋಷಭ ಲಗ್ನದಲ್ಲಿರ್ತಕ್ಕಂಥವರು ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಹಣದ ಮುಗ್ಗಟ್ಟಿದೆ ಮನಸ್ಸಿಗೆ ನೆಮ್ಮದಿ ಇಲ್ಲ ಭಗವಂತ ಕೊಟ್ಟಂತಹ ಸ್ಥಿತಿಗತಿಗಳನ್ನು ಹೇಗೆ ಅನುಭವಿಸ್ಬೇಕಪ್ಪ ಅಥವಾ ಕೊಟ್ಟಿರ್ತಕ್ಕಂಥದ್ರಲ್ಲಿ ನನ್ನಿಂದ ಆಗ್ತಿರ್ತಕ್ಕಂಥ ಅಪರಾಧವಾದರೂ ಏನು ಈ ಬಗ್ಗೆ ಚಿಂತನೆ ಮಾಡುವಂತಹ ಮನಸ್ಥಿತಿ ನಿಮಗೆ ಎದುರಾಗುತ್ತೆ ಇದಕ್ಕೆ ಕಾರಣ ಶುಕ್ರ ಮತ್ತು ಗುರು ಮುಖದ ವರ್ಚಸ್ಸಿದೆ ತೇಜಸ್ಸಿದೆ ಅಲಂಕಾರ ಇದೆ ಬೇಕಾದಷ್ಟು ಕೆಲಸ ಕಾರ್ಯ ಮಾಡಬಹುದು ಮಾಡ್ತೀನಿ ಅಂತಕ್ಕಂಥದ್ರ ಹಠ ಛಲ ನಿಮಗಿದೆ ಆದರೆ ಗುರುವಿನ ಅನುಗ್ರಹ ನಿಮಗೆ ಕಡಿಮೆ ಇದೆ ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗುರುಗಳ ಆರಾಧನೆ ಗುರು ರಾಯರ ಭಗವಾನ್ ಶ್ರೀ ಸದ್ಗುರು ಸಾಯಿನಾಥರ ಅಥವಾ ನಿಮ್ಮ ನಿಮ್ಮ ಧರ್ಮದ ಗುರುಗಳ ಪ್ರಾರ್ಥನೆಯನ್ನು ಸಲ್ಲಿಸಿ ಭಕ್ತಿಯಿಂದ ನಮ್ರತೆಯಿಂದ ಭಗವಂತನ ಪ್ರಾರ್ಥನೆ ಮಾಡಿ ಗುರು ಹಿರಿಯರಲ್ಲಿ ನಂಬಿಕೆ ಇಡಿ ನಂಬಿಕೆಯಿಂದ ಮಾಡುವ ಕಾಯಕ ಶೀಘ್ರವಾಗಿ ಫಲವನ್ನು ಕೊಡುತ್ತೆ ಇದನ್ನೇ ಮಾಡಬೇಕು ಋಷಭ ರಾಶಿಯವರು ಹಾಗೆ ಋಷಭ ರಾಶಿಯಲ್ಲಿರ್ತಕ್ಕಂಥ ಚಲನಚಿತ್ರ ನಟ ನಟಿಯರು ಹಾಗೆ ಕಲಾವಿದರು ಸಾಮಾನ್ಯಕ್ಕೆ ಈ ಕ್ಯಾಮ್ರಾ ಅಲಂಕಾರ ಕ್ಯಾಮ್ರಾ ಮುಂದೆ ನಿಂತು ಕೆಲಸ ಮಾಡ್ತಕ್ಕಂಥವ್ರು ಎಲ್ಲ ರಂಗಗಳಲ್ಲಿರ್ತಕ್ಕಂಥವ್ರು ಅನ್ನೋದಕ್ಕಿಂತ ಒಂದೊಂದಷ್ಟು ರಂಗಗಳು ಬೇರೆ ಬೇರೆ ಥರ ಇರುತ್ತೆ ಅಂತಹವರಲ್ಲಿ ಈ ವರ್ಷ ಫಲ ಅಷ್ಟು ಸಮಂಜಸವಾಗಿರೋದಿಲ್ಲ ಒಂದಷ್ಟು ಮೇಲು ಕೇಳು ಎಂಬತಕ್ಕಂಥದ್ದು ಜೊತೆಗೆ ಒಂದಷ್ಟು ಮನಸ್ತಾಪಗಳು ಬರ್ತಕ್ಕಂಥದ್ದು ತುಂಬ ಹತ್ತಿರದಲ್ಲಿ ಸ್ನೇಹದಲ್ಲಿ ಇರ್ತಕ್ಕಂಥವ್ರ ಮಧ್ಯದಲ್ಲಿ ಒಂದಷ್ಟು ವೈಷಮ್ಯ ಬರ್ತಕ್ಕಂಥದ್ದು ಇದೆಲ್ಲವೂ ಸಹಿತ ಋಷಭರಾಶಿಯವರಿಗೆ ಕಂಡುಬರುತ್ತೆ ಇಂತಹ ಸಮಸ್ಯೆಗಳು ಬರ್ತಿದೆ ಅಂತ ನಿಮಗೆ ಗೋಚರಿಸಿದ್ರು ಆ ಕ್ಷಣಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಒಂಬತ್ತು ದಿವಸ ಉದ್ದಿನಬೇಳೆಯನ್ನು ಪ್ರತಿದಿನ ಒಂದು ಚಿಟಿಗೆ ದೃಷ್ಟಿ ತೆಗೆದು ಆಚೆಗಾಕಿ ಒಂದಷ್ಟು ಬೆಲ್ಲ ಮತ್ತು ಗೋಧಿನ ಮನೇಲಿಟ್ಟು ಪೂಜೆ ಮಾಡಿ ಒಂದಷ್ಟು ಅವರೇ ಬೇಳೆ ಅಥವಾ ಅವರೇ ಕಾಳನ್ನು ಯಾವ್ದಾರೂ ದೇವಸ್ಥಾನಕ್ಕೆ ತೆಗೆದುಕೊಳ್ಳೋದು ದಾನುವ ಕೊಡಿ ಕಂದು ಬಣ್ಣದ ಗೋಮಾತೆಯ ನಾಲ್ಕು ಪಾದಗಳನ್ನು ಮುಟ್ಟಿ ನಮಸ್ಕಾರ ಮಾಡಿ ಇದರಿಂದ ಋಷಭ ರಾಶಿಯವರು ಒಂದಿಷ್ಟು ಶಾಂತಿಯನ್ನು ಕಾಣ್ತೀರಿ ಇನ್ನು ಮಿಥುನ ರಾಶಿ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥ ಲಗ್ನದಲ್ಲಿರ್ತಕ್ಕಂತಹ ಚಂದ್ರ ಚೆನ್ನಾಗಿದ್ದಾನೆ ವರ್ಷ ಫಲ ಒಂದಿಷ್ಟು ಶಾಂತಿ ನೆಮ್ಮದಿ ಇದೆ ಮೊದಲನೇ ಮೂರು ತಿಂಗಳಲ್ಲಿ ಬಹಳಷ್ಟು ವೇಗವಾಗಿರ್ತೀರಿ ಸ್ಪೀಡ್ ಇರ್ತೀರಿ ಯಾವುದೂ ಆಯಾಸ ಪಟ್ಕೊಳ್ಳಲ್ಲ ಹಿಂತಿರುಗಿ ನೋಡೋದಿಲ್ಲ ಯಾರೊಬ್ಬರು ಕೂಗೂಗು ಸಹಿತ ನೀವು ಕಿವಿ ಕೊಡೋದಿಲ್ಲ ನೆಮ್ಮದೇ ಆದಂತಹ ರೀತಿಯಲ್ಲಿ ಒಂದಷ್ಟು ಸಾಧನೆ ಮಾಡಲಿಕ್ಕಾಗಿ ಸಾಧಿಸೋದಕ್ಕಾಗಿ ಮುಂದಡಿತೀರಿ ಅದೇ ಮೂರು ತಿಂಗಳು ಕಳೆದ ಮೇಲೆ ಒಂದಷ್ಟು ಕುಂಠಿತ ಆರೋಗ್ಯ ಸರಿ ಇಲ್ದಿರ್ತಕ್ಕಂಥದ್ದು ಸೊಂಟ ಅಥವಾ ಮೊಣಕಾಲಿಗೆ ಪೆಟ್ಟದ್ದು ಮಾಡಿಕೊಳ್ತಕ್ಕಂಥದ್ದು ಗುರು ಹಿರಿಯರಲ್ಲಿ ನಂಬಿಕೆ ಇಲ್ಲದಿರತಕ್ಕಂಥದ್ದು ನಾನು ನಂದು ಎಂಬತಕ್ಕಂಥ ಮದಾಂಧರಾಗಿ ನಡೆಯುವಂಥದ್ದು ಇದೆಲ್ಲವೂ ಕಾಣಬಹುದು ಆದರೆ ಮಕ್ಕಳ ಆರೋಗ್ಯದ ಬಗ್ಗೆ ಮನೆಯಲ್ಲಿರ್ತಕ್ಕಂಥ ಪೋಷಕರು ಬಹಳ ಜವಾಬ್ದಾರಿಯಿಂದಿರಿ ಇವತ್ತು ನೀವೇನೆಲ್ಲ ಚಿಂತನೆ ಮಾಡಿದ್ರು ಅಂದರೆ ಈ ಫಲಗಳಲ್ಲಿ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಮನೆ ದೇವರು ದೇವಿಯ ಆರಾಧನೆ ಇದು ಬಹಳ ಮುಖ್ಯ ಹಾಗೆ ಸಾಧ್ಯವಾದರೆ ಒಂಬತ್ತು ಶನಿವಾರ ಒಂದಷ್ಟು ಮಧು ಅಂದರೆ ಜೇನುತುಪ್ಪ ಅಂಗೈಯಲ್ಲಿ ಜೇನುತುಪ್ಪ ಹಾಕ್ಕೊಂಡು ಪೂರ್ವಾಭಿಮುಖವಾಗಿ ನಿಂತು ಸೂರ್ಯನ ಪ್ರಾರ್ಥನೆ ಮಾಡಿ ಆ ಪ್ರಾರ್ಥನೆ ಆದ ನಂತರ ಆ ಜೇನುತುಪ್ಪ ಅದರ ಜೊತೆ ಒಂದು ಹನಿ ನೀರು ಹಾಕ್ಕೊಂಡು ನೀವೇ ಪ್ರಸಾದವಾಗಿ ಸ್ವೀಕರಿಸಿ ಇದರಲ್ಲಿ ಆರೋಗ್ಯ ವೃದ್ಧಿ ಇದೆ ಜೊತೆಗೆ ಇರ್ತಕ್ಕಂಥ ದೋಷ ದೂರ ಆಗುತ್ತೆ ಮನಸ್ಸಿಗೆ ಇಷ್ಟು ಶಾಂತಿ ನೆಮ್ಮದಿ ಆಗುತ್ತೆ ಬಿಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಹಿರಿಯರು ಮನೆಯಲ್ಲಿರ್ತಕ್ಕಂಥ ಹಿರಿಯರು ನಿಮ್ಮ ಆತ್ಮೀಯರು ಬಂಧು ಬಳಗ ಇಂತಹವರಿಗೆ ನಿಮಗೆ ಶಕ್ತಿ ಇದ್ದರೆ ಒಂದಷ್ಟು ವಸ್ತ್ರದಾನವನ್ನು ಮಾಡಿ ಇದರಿಂದ ಮಿಥುನ ರಾಶಿಯವರು ಒಂದಷ್ಟು ಯಶಸ್ಸನ್ನು ಕಾಣ್ತೀರಿ ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ ಕರ್ಕಾಟಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಈ ಫಲದಲ್ಲಿ ಆರೋಗ್ಯದಲ್ಲಿ ಶೀತ ಬಾಧೆಯಿಂದ ಒದ್ದಾಡ್ತೀರಿ ಮನಸ್ಸು ನೆಮ್ಮದಿ ಇಲ್ಲದಂತೆ ರೀತಿ ಇರ್ತೀರಿ ಚಂಚಲತೆ ಸಾಕಷ್ಟು ಕಂಡುಕೊಳ್ತೀರಿ ಯಾರನ್ನು ಮಾತಾಡಬೇಕು ಯಾರನ್ನು ಬಿಡಬೇಕು ಯಾರನ್ನು ಯಾವ ರೀತಿ ಮಾತಾಡಬೇಕು ಯಾವುದರಲ್ಲಿ ಎಷ್ಟು ಹಣ ಹೂಡಿಕೆ ಮಾಡಬೇಕು ಅಥವಾ ಕೂಡಿಟ್ಟಿರ್ತಕ್ಕಂಥದನ್ನು ಹೇಗೆ ಸಂರಕ್ಷಣೆ ಮಾಡ್ಕೋಬೇಕು ಬರೀ ಈ ಚಿಂತನೆಯಲ್ಲೇ ಇರ್ತೀರಿ ಆದರೆ ಲಾಭ ಕಡಿಮೆ ನಷ್ಟ ಜಾಸ್ತಿ ಹಾಗೆ ಮಾತು ಎಷ್ಟು ಮೌನವಾಗಿದ್ದರೆ ಅಷ್ಟು ಒಳ್ಳೆಯದು ಮೌನದಿಂದ ಕಾರ್ಯಸಿದ್ಧಿ ಇದೆಯ ವಿನಃ ರೌದ್ರದಿಂದಿಲ್ಲ ಇದನ್ನು ಅರ್ಥ ಮಾಡ್ಕೋಬೇಕು ಕರ್ಕಾಟಕ ರಾಶಿಯವರು ಕರ್ಕಾಟಕ ರಾಶಿಯವರು ಪ್ರಯಾಣದ ವೇಳೆ ಬಹಳ ಹುಷಾರಾಗಿರಿ ಈ ವರ್ಷಫಲದಲ್ಲಿ ಪ್ರಾರಂಭದಲ್ಲೇ ಒಂದಿಷ್ಟು ಅವಘಡಗಳಿದೆ ಒಂದಿಷ್ಟು ಮನಸ್ಸಿಗೆ ಮನಸ್ತಾಪಗಳಿದೆ ಮನಸ್ಸಿಗೆ ಬಹಳ ಬೇಜಾರಿನ ಸಂಗತಿಗಳಿದೆ ಇದೆಲ್ಲವನ್ನೂ ಕರ್ಕಾಟಕ ರಾಶಿಯವರು ನೋಡಬೇಕಾಗತ್ತೆ ಕರ್ಕಾಟಕ ರಾಶಿಯವರು ಬಹಳ ಎಚ್ಚರಿಕೆಯಿಂದಿರ್ತಕ್ಕಂಥದ್ದು ಬಹಳಷ್ಟು ಸೂಕ್ತ ಆದರೂ ಒಳಿತಿದೆ ಶ್ರೀಮನ್ನಾರಾಯಣನ ಅನುಗ್ರಹ ಇದೆ ಅದಕ್ಕಾಗಿ ಶ್ರೀನಿವಾಸನಲ್ಲಿ ಮೊರೆ ಹೋಗಬೇಕಾಗಿದೆ ಮನೆ ದೇವರ ನಿತ್ಯ ಪ್ರಾರ್ಥನೆ ಆಗಬೇಕಾಗಿದೆ ಇದನ್ನು ಕರ್ಕಾಟಕ ರಾಶಿಯವರು ನಡೆಸಿದ್ರೆ ಸಾಕಷ್ಟು ಯಶಸ್ಸು ನಿಮಗೇ ಇದೆ ಇನ್ನು ಸಿಂಹರಾಶಿ ಸಿಂಹರಾಶಿ ಸಿಂಹಲಗ್ನ ಹೇಳುವ ಮಾತಲ್ಲಿ ಕೇಳುವ ಸ್ವರದಲ್ಲೇ ಆ ಗರ್ಜನೆ ಇದೆ ಕಾರಣ ಸಿಂಹ ರಾಶಿಯವರು ಯಾರೊಬ್ಬರಿಗೂ ತಲೆ ಬಗ್ಗಿಸ್ಬೇಕಾದ್ದಿಲ್ಲ ಸಿಂಹ ಕಾಡಲ್ಲಿದ್ದರೂ ನಾಡಲ್ಲಿದ್ದರು ಅದು ರಾಜನೇ ಹಾಗೆ ಈ ಬಾರಿ ಸಿಂಹರಾಶಿಯವರು ರಾಜ ನಿಜ ಆದರೆ ನೀವು ಹೆಬ್ಬೆಟ್ಟಾಗಬೇಕಾಗತ್ತೆ ನಿಮ್ಮ ಸೈನು ನಿಮ್ಮ ವ್ಯವಹಾರಗಳು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಂತಹ ಒಂದು ಪ್ರಬಲತೆ ಇಲ್ಲ ಹಾಗಾಗಿ ಸಿಂಹ ಇರ್ತಕ್ಕಂಥವರು ಭಾಳಷ್ಟು ಯೋಚನೆ ಮಾಡಬೇಕು ರಾಶಿಯಲ್ಲಿರ್ತಕ್ಕಂಥವ್ರು ಎಲ್ಲ ವಿಚಾರದಲ್ಲೂ ನಾನು ಮುಂದೆ ಅಂತ ನೀವು ಮುಂದೆ ನಡೀತೀರಿ ಆದರೆ ಫೈನಲ್ ರಿಸಲ್ಟ್ ಬೇರೆಯವ್ರ ಕೈಲಿ ಕೊಟ್ಬಿಡ್ತೀರಿ ನೀವೆಲ್ಲವನ್ನೂ ಗೆಲ್ಲಕ್ಕಾಗುವುದಿಲ್ಲ ಆದರೆ ಗೆಲ್ಲುವ ಹಂಬಲ ಇರ್ಬೋದು ಗೆಲ್ಲುವ ಒಂದು ಹಠ ಇರ್ಬೋದು ಆ ಛಲದಿಂದ ನೀವು ಮುಂದೆ ನಡೆಯಬಹುದು ಆದರೆ ಇದಕ್ಕಾಗಿ ನೀವು ಮನೆಯಲ್ಲಿ ನಿತ್ಯ ಅನುಷ್ಠಾನ ಬೇಕಾಗಿದೆ ದೇವಿಯ ಪ್ರಾರ್ಥನೆ ಬೇಕಾಗಿದೆ ಒಂದು ಶಕ್ತಿ ದೇವತೆ ಆರಾಧನೆ ಬೇಕಾಗಿದೆ ಅಥವಾ ಗುರು ಹಿರಿಯರ ಮಾರ್ಗದರ್ಶನ ಬೇಕಾಗಿದೆ ಎಲ್ಲವೂ ನನಗೆ ಗೊತ್ತು ಅಂತ ನೀವು ಮುಂದೆ ನಡೆದರೆ ಎಡ ಬೀಳ್ತೀರಿ ಆದರೆ ಗುರು ಹಿರಿಯರ ಒಂದಿಷ್ಟು ಮಾರ್ಗದರ್ಶನ ತೆಗೆದುಕೊಂಡ್ರೆ ಜೀವನದಲ್ಲಿ ಯಶಸ್ಸನ್ನು ಕಾಣ್ತೀರಿ ಸಿಂಹರಾಶಿಯವರಿಗೆ ವರ್ಷಫಲ ಅಂತಹ ಲಾಭವೂ ಅಲ್ಲ ಅಂತ ನಷ್ಟವೂ ಅಲ್ಲ ಮಿಶ್ರ ಫಲ ಇನ್ನು ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಒಂದಷ್ಟು ಶಾಂತಿ ನೆಮ್ಮದಿ ಮನಸ್ಸಿಗೆ ಏನೋ ಒಂದು ಸ್ವಲ್ಪ ಉಲ್ಲಾಸ ಜೊತೆಗೆ ನಾನು ಏನೋ ಒಂದು ಸಾಧನೆ ಮಾಡಬಲ್ಲೆ ಸಾಧಿಸಬಲ್ಲೆ ಅನ್ನೋ ಒಂದು ಹಂಬಲ ಆದರೆ ಯಾವುದೂ ಮಾಡಲಿಕ್ಕಾಗುವುದಿಲ್ಲ ಮುಂದಿನ ಆರು ತಿಂಗಳ ತನಕ ಒಂದೆರಡು ಮೂರು ಸಮಸ್ಯೆಗಳನ್ನೇ ನೋಡ್ತಾ ಹೋಗ್ತೀರಿ ಆದರೆ ತೊಂದರೆ ತಾಪತ್ರ ಇಲ್ಲ ಆ ಹೊತ್ತಿನ ಊಟಕ್ಕೆ ತೊಂದರೆ ಇಲ್ಲ ಮಾಡುವ ಕೆಲಸ ಸಂಪೂರ್ಣ ಯಶಸ್ಸಾಗುವುದಿಲ್ಲ ಆದರೆ ವ್ಯವಹಾರಗಳಲ್ಲಿ ಮಾತ್ರ ತೊಂದರೆ ಇಲ್ಲದಂಥ ರೀತಿಯಲ್ಲೇ ಇರುತ್ತೆ ಆದರೆ ವಿದ್ಯಾರ್ಥಿಗಳ ಜೀವನದಲ್ಲಿ ಮಾತ್ರ ಯಶಸ್ಸನ್ನು ಕಾಣಬೇಕಾಗತ್ತೆ ವಿದ್ಯಾರ್ಥಿಗಳು ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಯಾರೊಬ್ಬರೊಂದಿಗೆ ಮಾತಾಡಬೇಕಾದರೂ ನಿಮ್ಮ ಮಾತುಗೊಂದು ಇರಬೇಕು ತಾಳ್ಮೆ ಇರಬೇಕು ಸಮಾಧಾನ ಇರಬೇಕು ವ್ಯವಧಾನತೆ ಇರಬೇಕು ಹಾಗೆ ನಿಮ್ಮ ಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಯಾರೊಬ್ಬರು ಮಾರ್ಗದರ್ಶಕರು ನಿಮಗೆ ಸಹಾಯ ಮಾಡಿದ್ರು ತಪ್ಪು ಒಮ್ಮೆ ಚಿಂತನೆ ಮಾಡಿ ಮುಂದೆ ನಡಿಬೇಕು ಇದನ್ನೇ ಕನ್ಯಾ ರಾಶಿಯವರು ಮಾಡಬೇಕು ಕುರುಗಳ ಆರು ರಾಶಿಗಳ ವರ್ಷ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಟ್ರೆ ಇನ್ನುಳಿದಂತಹ ಆರು ರಾಶಿಗಳ ಬಗ್ಗೆ ಕೇಳಿ ತಿಳ್ಕೊಳ್ತೇನೆ ತುಲಾ ತುಲಾ ತುಲಾಲಗ್ನ ಕಳೆದ ವರ್ಷಗಳಲ್ಲಿ ಸಾಕಷ್ಟು ಸಮಸ್ಯೆ ನೋಡಿದ್ದೀರಿ ಕಷ್ಟ ಕಾರ್ಪಣ್ಯಗಳನ್ನು ತುಂಬಿಸ್ಕೊಂಡಿದ್ದೀರಿ ಯಾರೊಬ್ಬರ ಮಾತು ಕೇಳಿಯಾದರೂ ಸಾಕಷ್ಟು ನೋವು ಅನುಭವಿಸಿದ್ದೀರಿ ತುಲಾರಾಶಿ ಅವರಿಗೆ ಪರಿವಾರದಿಂದ ಹಿಡಿದು ವ್ಯವಹಾರದ ತನಕ ನಿಮ್ಮ ಕುಟುಂಬದ ಸದಸ್ಯರಿಂದ ಹೊರಗಿರ್ತಕ್ಕಂಥ ಸ್ನೇಹಿತರ ತನಕ ಸಮಸ್ಯೆಗಳನ್ನು ಹೊತ್ತಿದ್ದು ಸಾಕಷ್ಟು ಕಷ್ಟವನ್ನು ನೋಡಿ ಈ ಜೀವನನೇ ಬೇಡಪ್ಪ ಭಗವಂತ ನನಗೆ ಜೀವನನೇ ಕಡೆ ಮಾಡಿಬಿಡು ಅಂತಕ್ಕಂಥ ಅವರ ಸ್ವರದಲ್ಲೂ ಸಹಿತ ಮುಂಬರ್ತಕ್ಕಂಥ ದಿನಗಳು ಬೆಳಕಿನ ದಿನಗಳು ಬೆಳಕಿನ ಹಬ್ಬ ಬಹುಶಃ ನಿಮ್ಮ ಒಂದು ನಕ್ಷ ರಾಶಿ ಅಂದರೆ ಅದು ತಪ್ಪಾಗುವುದಿಲ್ಲ ಆದರೆ ನಿಮ್ಮ ನಡೆ ನಡವಳಿಕೆಗಳಲ್ಲಿ ಅಹಂ ಅಂತಕ್ಕಂಥದ್ದು ಬರಬಾರದು ಹಾಗೆಯೇ ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸೂರ್ಯನಿಗೆ ನಮಸ್ಕಾರ ಮಾಡಿ ವರ್ಷದ ಆದಿ ಅಂದರೆ ಯುಗಾದಿ ಇವತ್ತು ಪ್ರಾರಂಭ ಇವತ್ತು ಸಾಧ್ಯವಾದಷ್ಟು ಒಂದು ಹಸಿರು ವಸ್ತ್ರ ಒಂದಷ್ಟು ಹಸಿರು ಬೇಳೆ ಅಂದರೆ ಹಸಿರು ವಸ್ತ್ರ ಹೆಸರು ಬೇಳೆ ಅಥವಾ ಹೆಸರು ಕಾಳು ಒಂದಷ್ಟು ಬಿಳಿ ಹೂಗಳು ಇದನ್ನು ಮನೆಯಲ್ಲಿ ಪೂಜೆ ಮಾಡಿ ಯಾರಿಗಾದರೂ ಒಬ್ಬರಿಗೆ ದಾನುವ ಕೊಟ್ರೆ ಖಂಡಿತ ಯಶಸ್ಸಿನ ಫಲ ಮುಂಬರ್ತಕ್ಕಂಥ ದಿನಗಳಲ್ಲಿ ಹಾಗೆ ಆಗಿಂದಾಗ್ಲೆ ಒಂದಷ್ಟು ಪಶು ಪಕ್ಷಿಗಳಿಗೆ ನೀರುಡಿಸುವಂತಹದ್ದು ದವಸ ಧಾನ್ಯಗಳನ್ನ ಪಕ್ಷಿಗಳಿಗೆ ಹಾಕುವಂಥದ್ದು ಸದಾ ಕಾಲ ಈ ಸುಂದರವಾದ ಪರಿಸರ ಪ್ರಕೃತಿಯನ್ನು ಪ್ರೀತಿಸುವಂತಹದ್ದು ಇದನ್ನು ನೀವು ಮಾಡಿಕೊಂಡು ಹೊರಟರೆ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗೆ ಲಾಭ ನಷ್ಟಗಳ ಬಗ್ಗೆ ನಿಜಕ್ಕೂ ಸಂತಸ ಇದೆ ಸಂಭ್ರಮ ಇದೆ ಯಾಕೆಂದರೆ ಈ ಬಾರಿ ಶನಿ ಇರ್ತಕ್ಕಂಥ ಆಸ್ಥಾನ ಆಗಿದೆ ಆದರೆ ಅದಕ್ಕೂ ಮುನ್ನ ಕಳೆದ ವರ್ಷ ಸಂಪೂರ್ಣ ಕಷ್ಟವೇ ಆಗಿದೆ ಎಲ್ಲೋ ಒಂದಿಷ್ಟು ನೆಮ್ಮದಿ ಒಂದಿಷ್ಟು ಸುಖ ಸಂತೋಷ ಆದರೆ ಉಳಿದಂಥ ದಿನಗಳೇನಪ್ಪ ಹಾಗೆ ಇನ್ನಷ್ಟು ಜನಕ್ಕೆ ನಂದು ಅನುರಾಧ ನಕ್ಷತ್ರ ಇರ್ಬೋದು ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಹೇಗೆ ಈ ವೃಶ್ಚಿಕ ರಾಶಿಯ ವರ್ಷಫಲ ಹೇಗೆ ಅನ್ನೋದಕ್ಕೆ ಮತ್ತಷ್ಟು ಜನಕ್ಕೆ ಬಹಳ ಕುತೂಹಲವೇ ಇದೆ ಇರಲಿ ಆ ಕುತೂಹಲ ನಿಮಗೆ ಒಳ್ಳೆಯದೇ ಆಗಲಿ ಹಾಗೆ ಈ ಬಾರಿ ವರ್ಷಫಲದಲ್ಲಿ ವೃಶ್ಚಿಕ ರಾಶಿಯವರಿಗೆ ಒಂದಷ್ಟು ಶಾಂತಿ ಒಂದಷ್ಟು ಅಸಮಾಧಾನ ಹಾಗೆ ನೀವು ನಿಂತಂಥ ನೆಲ ನೀವು ನಂಬಿರ್ತಕ್ಕಂಥ ದೈವ ನಿಮ್ಮ ಸದಾಕಾಲದ ನಿತ್ಯ ಅನುಷ್ಠಾನ ಮಾಡ್ತಕ್ಕಂಥ ದೇವರ ಆಶೀರ್ವಾದದಿಂದ ತಾವು ಹಾಕುವ ಪ್ರತಿಯೊಂದು ಹೆಜ್ಜೆನಲ್ಲೂ ಯಶಸ್ಸನ್ನೇ ಕಾಣ್ತೀರಿ ಆದರೆ ಮುಂದಿನ ಆರು ತಿಂಗಳು ಒಂದಷ್ಟು ಸಮಸ್ಯೆಗಳಲ್ಲೇ ಇರುತ್ತೆ ಲಾಭ ಅಂತಕ್ಕಂಥದ್ದು ಕಡಿಮೆ ಇದ್ದರೂ ನಷ್ಟಕ್ಕೇನು ಮೋಸ ಇಲ್ಲ ನಷ್ಟ ಆಗುತ್ತೆ ಆ ನಷ್ಟ ಆದ್ರೂ ಲಾಭವಾಗಿ ಪರಿಗಣಿಸಿಕೊಂಡು ಅದನ್ನು ಮತ್ತೊಂದು ತರಹ ಲಾಭವಾಗಿ ತಿರುಗಿಸ್ಕೊಳ್ಳುವಂಥದ್ದು ಸಹಿತ ಆ ಚಾಕುಚಕ್ಯತೆ ಆ ಒಂದು ವಿಶೇಷವಾಗಿರ್ತಕ್ಕಂಥ ತಂತ್ರಸಾರ ನಿಮ್ಮ ಅನುರಾಧ ವೃಶ್ಚಿಕ ರಾಶಿಯವರಿಗಿದೆ ಆದರೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಶುಕ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಸಾಕಷ್ಟು ಜಯವನ್ನು ಸಾಧಿಸುವಂಥ ಯಶಸ್ಸನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ತಂತ್ರಸಾರ ನಿಮ್ಮ ಭವಿಷ್ಯದಲ್ಲಿದೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಶನೇಶ್ಚರ ಮಂತ್ರವನ್ನು ನಿರಂತರವೂ ಪಠನೆ ಮಾಡಿ ಶನ್ನೋ ದೇವಿ ರಭಿಷ್ಠಯ ಆಪೋ ಭವಂತ ವೇದಯಂ ಶಯ್ಯೋ ರಭಿಷ್ಠವಂತನಃ ಯನಮಃ ಓಂ ಶಂ ಶನೇಚ್ಛರ ಯನಮಃ ಓಂ ಶಂ ಶನೇಚ್ಛರ ಯನಮಃ ಓಂ ಶಂ ಶನೇಚ್ಛರ ಯನಮಃ ಹೀಗೆ ಶನೇಶ್ಚರ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ನೀವು ಪ್ರಾರ್ಥನೆ ಮಾಡಿದ್ದೆ ಆದರೆ ಸಾಕಷ್ಟು ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ ಅಸಾಧ್ಯವಾದನ್ನು ಸಾಧನೆ ಮಾಡಿಕೊಳ್ಬೇಕಾದ್ರೆ ಅಸಾಧ್ಯಂ ಸಾಧಕಂ ಸ್ವಾಮಿ ಯಾರು ಅಸಾಧ್ಯವೊಂದನ್ನು ಸಾಧನೆ ಮಾಡಿಕೊಡ್ತಕ್ಕಂಥವನು ಹನುಮ ಮಾತ್ರ ಹಾಗಾಗಿ ವೃಶ್ಚಿಕ ರಾಶಿಯವರು ಶನೇಶ್ಚರ್ಯ ಎಷ್ಟು ಪ್ರಾರ್ಥಿಸ್ತೀರೋ ಅದಕ್ಕೆ ಎರಡರಷ್ಟು ಹನುಮನ ಪ್ರಾರ್ಥನೆ ಮಾಡಬೇಕು ಮನೋಜ್ ಮಾರುತದುಲ್ಯ ವೇಗಂ ಚಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ಬಾನುರು ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ ಓಂ ಶ್ರೀಂ ರಾಮಾಂಜನೇಯ ಹೀಗೆ ಹನುಮನ ಪ್ರಾರ್ಥನೆ ಮಾಡೋದರಿಂದ ರಾಮಧ್ಯಾನ ಮಾಡೋದ್ರಿಂದ ವೃಶ್ಚಿಕ ರಾಶಿಯವರು ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಇನ್ನು ಧನುರ್ ರಾಶಿ ಧನುರ್ ರಾಶಿ ಧನುರ್ಲಗ್ನ ಧನುರ್ ರಾಶಿ ಧನುರ್ಲಗ್ನ ಈ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಧನು ಇರ್ತಕ್ಕಂಥವರು ಒಂದಷ್ಟು ಸಂಕಷ್ಟದಲ್ಲಿದ್ದೀರಿ ಕಷ್ಟಗಳೆಂಬತಕ್ಕಂಥದ್ದು ಕಳೆದ ವರ್ಷಗಳಿಂದಲೂ ಸಾಕಷ್ಟು ತೊಂದರೆ ಅನುಭವಿಸ್ತಾ ಇದ್ದೀರಿ ಕಾರಣ ಸಾಡೆ ಸಾತು ಶನಿ ನಡೀತಾ ಇದೆ ಆ ಶನಿ ದಶೆಯಲ್ಲಿದ್ದಾಗ ಶನಿ ದಶಾಭುಕ್ತಿಯಲ್ಲಿದ್ದಾಗ ಸಮಸ್ಯೆಗಳೆಂಬತಕ್ಕಂಥ ಸೆರಮಾಲೆ ಸಾಕಷ್ಟು ಆದರೆ ಒಂದಷ್ಟು ಹಣಕಾಸಿನ ಬಗ್ಗೆ ತೊಂದರೆ ವ್ಯವಹಾರಗಳಲ್ಲಿ ತೊಂದರೆ ಮೇಲಧಿಕಾರಿಗಳಿಂದ ತೊಂದರೆ ಜೊತೆಯಲ್ಲಿರ್ತಕ್ಕಂಥವರಿಂದ ಕಿರುಕುಳ ವಾಸ್ತುಗೃಹದಲ್ಲಿರ್ತಕ್ಕಂಥವ್ರು ಸಣ್ಣ ಪುಟ್ಟ ವಿಚಾರಕ್ಕೂ ಜಗಳ ಕದನ ಇದು ಮುಂದಿನ ಆರು ತಿಂಗಳ ಭವಿಷ್ಯತ್ತು ಆದರೆ ಅದಕ್ಕೆ ಮುಂದಕ್ಕೆ ಬರ್ತಕ್ಕಂಥದ್ದು ಒಂದಷ್ಟು ಸ್ಥಿತಿಗತಿಗಳು ಲಾಭ ಹಾಗೆ ನೀವು ಏನು ಅಪೇಕ್ಷೆ ಪಡ್ತಿದ್ದೀರಿ ಅಪೇಕ್ಷೆ ಪಡ್ತಕ್ಕಂಥದ್ದೆಲ್ಲವೂ ಸಿಗದಿದ್ದರು ಆ ಹೊತ್ತಿನ ಊಟಕ್ಕೆ ತೊಂದರೆ ಇಲ್ಲ ಭಗವಂತ ಊಟ ಬಟ್ಟೆಗೆ ತೊಂದರೆ ಇಲ್ಲದಂಥ ರೀತಿ ನಿಮ್ಮನ್ನು ಯಥೇಚ್ಛವಾಗಿ ನಡೆಸ್ಕೊಂಡು ಹೋಗ್ತಾನೆ ಆದರೆ ನಿಮ್ಮಲ್ಲಿ ಧರ್ಮ ಕಾರ್ಯಗಳು ಮಾಡಬೇಕು ಧರ್ಮ ಮಾರ್ಗದಲ್ಲಿ ನಡೀಬೇಕು ಸಾಧ್ಯವಾದಷ್ಟು ಗುರು ಹಿರಿಯರಲ್ಲಿ ಭಕ್ತಿ ಇಟ್ಕೊಳ್ಬೇಕು ಮಾಡುವ ಕಾಯಕವನ್ನು ಶ್ರದ್ಧೆಯಿಂದ ಮಾಡಬೇಕು ಆಗಲೇ ಧನುರ್ ರಾಶಿಯವರಿಗೆ ಒಂದಷ್ಟು ಬೆಳಕು ಸಿಗ್ತಕ್ಕಂಥದ್ದು ಇನ್ನು ಮಕರ ರಾಶಿ ಮಕರ ರಾಶಿ ಮಕರ ಲಗ್ನ ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥ ಅವರು ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಕೇತು ಚೆನ್ನಾಗಿದ್ದಾನೆ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಕಾಣ್ತೀರಿ ಕಾರಣ ಸ್ವಕ್ಷೇತ್ರಾಧಿಪತಿ ಶನಿ ರಾಜ ಶನಿ ನಿಮ್ಮ ಕೆಲಸದಲ್ಲೂ ಸಹಿತ ಯಶಸ್ಸಿದೆ ಆದರೆ ಶ್ರದ್ಧೆಯಿಂದ ಭಕ್ತಿಯಿಂದ ತಾವೇನು ಸಂಕಲ್ಪ ಮಾಡಿದ್ರೂ ಅದು ಮಂದಗತಿಯಲ್ಲಾದರೂ ಕಾರ್ಯಸಿದ್ಧಿ ಇದೆ ಮುಂದಿನ ಆರು ತಿಂಗಳ ಭವಿಷ್ಯತ್ತು ಬಹಳ ವಿಶೇಷವಾಗಿದೆ ಆರು ತಿಂಗಳ ಕಳೆದ ಮೇಲೆ ಸ್ವಲ್ಪ ವಾಹನಗಳಿಂದ ಪೆಟ್ಟಾಗುವ ಸಾಂದ್ರತೆ ಇದೆ ಹರಿಯೋ ನೀರು ಸಮುದ್ರದಡ ಹತ್ರ ಹೋದಾಗ ಭಾಳ ಎಚ್ಚರಿಕೆ ಬೇಕಾಗಿದೆ ಗ್ರಹಣಗಳ ಕಾಲದಲ್ಲಿ ಭಾಳ ಶೋ ಯೋಚನೆ ಮಾಡಬೇಕಾಗಿದೆ ಯಾವುದೇ ರೀತಿಯಾದರೂ ಸಹಿತ ಸಣ್ಣ ಪುಟ್ಟ ಸಮಸ್ಯೆಗಳು ದೊಡ್ಡ ಸಮಸ್ಯೆ ಆಗೋ ಥರ ಆ ಸಮಸ್ಯೆಯಿಂದ ಬೇಗ ಹೊರಗಡೆ ಬರಲಿಕ್ಕೂ ಸಹಿತ ಅಷ್ಟೇ ದಾರಿ ಇದೆ ಇದೆಲ್ಲ ಸೌಭಾಗ್ಯಗಳು ಲಾಭ ನಷ್ಟಗಳು ಮಕರ ರಾಶಿಯವರಿಗಿದೆ ಎಚ್ಚರಿಕೆಯೂ ಬೇಕು ಲಾಭ ನಷ್ಟಗಳು ನಿಮ್ಮದಾಗಿರಬೇಕು ಒಳ್ಳೆಯದಾಗಲಿ ಇನ್ನು ಕುಂಭರಾಶಿ ಕುಂಭರಾಶಿ ಕುಂಭಲಗ್ನ ಕುಂಭರಾಶಿ ಕುಂಭಲಗ್ನಕ್ಕೂ ಸಹಿತ ನಿಮ್ಮ ಸ್ವಕ್ಷೇತ್ರಾಧಿಪತಿ ಶನಿ ಹಾಗೆ ಪ್ರಸ್ತುತ ಇರತಕ್ಕಂಥ ಗ್ರಹಪತಿಗಳು ಅಷ್ಟು ಸಮಂಜಸ್ವದ್ದಲ್ಲ ಗ್ರಹಣ ಕ್ಷೇತ್ರಗಳಲ್ಲಿ ತೊಂದರೆ ತಾಪತ್ರ ಇದ್ದರೂ ಸಹಿತ ಆರ್ಥಿಕ ಹಣಕಾಸಿಗೆ ತೊಂದರೆ ಇಲ್ಲ ಇರ್ತಕ್ಕಂಥದ್ರಲ್ಲಿ ಲಾಭವನ್ನು ಕಾಣ್ತೀರಿ ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಲಾಭವನ್ನು ಕಾಣ್ತೀರಿ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಈಗಾಗಲೇ ಸಾಕಷ್ಟು ನೋವನ್ನು ಅನುಭವಿಸಿದ್ದೀರಿ ಮುಂಬರ್ತಕ್ಕಂಥದಿಂದಲೇ ಅಷ್ಟೇ ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ ಕುಂಭಲಗ್ನ ಕುಂಭರಾಶಿಯಲ್ಲಿ ಜನಿಸಿರ್ತಕ್ಕಂಥವರು ಯಾರೊಬ್ಬರಾದರೂ ಸಹಿತ ಸ್ಥಿತಿಗತಿಗಳನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಿಕೊಂಡು ಬಾಂಧವ್ಯವನ್ನು ಗಟ್ಟಿ ಮಾಡಿಕೊಂಡು ಬಿಳಕಾಗಿರ್ತಕ್ಕಂಥ ಸಂಸಾರವನ್ನು ಒಗ್ಗೂಡಿಸ್ಕೊಂಡು ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಲ್ಲೂ ಸಹಿತ ಪ್ರೀತಿ ವಿಶ್ವಾಸವನ್ನು ಬೆಳೆಸ್ಕೊಂಡು ವ್ಯವಹಾರಗಳನ್ನು ಮತ್ತಷ್ಟು ಅಭಿವೃದ್ಧಿ ಪಡಿಸ್ಕೊಳ್ತೀರಿ ಒಟ್ಟಾರೆ ಹೇಳಬೇಕಂದ್ರೆ ಬದುಕಿನಡೆ ಸುಂದರವಾದಂತಹ ಬದುಕು ಕಾಣುವಂತಹ ವಿಶೇಷವಾಗಿರ್ತಕ್ಕಂಥ ಒಂದು ಅಂಶ ಅಂದರೆ ಅದು ಶನಿಯಿಂದ ಸಿಗ್ತಕ್ಕಂಥದ್ದು ನೀವು ಶನೇಶ್ವರನ ಪ್ರಾರ್ಥನೆ ಮಾಡ್ತಾ ದೇವಿ ಆರಾಧನೆ ಮಾಡಿ ನಿಮ್ಮ ಸ್ವಗೃಹದಲ್ಲಿರ್ತಕ್ಕಂಥ ಮನೆ ದೇವರ ಪ್ರಾರ್ಥನೆ ಮಾಡಿ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಳಿ ಇನ್ನು ಕಡೆಯ ರಾಶಿ ಮೀನರಾಶಿ ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸ ಮನಸ್ಸಿಗೆ ನೆಮ್ಮದಿ ಇಲ್ದಿರ್ತಕ್ಕಂಥದ್ದು ಚಂಚಲತೆಯಿಂದ ಕೂಡಿರತಕ್ಕಂಥದ್ದು ಸಾಕಷ್ಟು ಜನ ಕುಟುಂಬದ ಸದಸ್ಯರು ನಿಷ್ಠೂರ ಮಾಡುವಂಥದ್ದು ಅಂಗೈಗಳ ಭೂಮಿ ಇದ್ದರೂ ಅಲ್ಲಿ ಸಮಸ್ಯೆಯನ್ನು ಉದ್ಭವಿಸಿಕೊಳ್ತಕ್ಕಂಥದ್ದು ಸಮಸ್ಯೆಗಳನ್ನು ಹೊತ್ತಿರತಕ್ಕಂಥ ನಿಮಗೆ ಪರಿಹಾರ ಸಿಗದಿರತಕ್ಕಂಥದ್ದು ಹೀಗೆ ಒಂದ ಎರಡ ಸಮಸ್ಯೆಗಳ ನಿಮ್ಮದು ಸಾಕಷ್ಟು ಸಾಕಷ್ಟಿದೆ ಆದರೆ ಭಯಭೀತರ ಭಯಭೀತರಾಗಿ ಭಯಪಡೋದಕ್ಕಿನ್ನ ಧೈರ್ಯದಿಂದ ಮಾಡುವ ಕೈಂಕರ್ಯಗಳನ್ನು ಒಂದಿಷ್ಟು ಶಾಸ್ತ್ರ ಸಂಬಂಧ ಅಥವಾ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂಜೆ ಪುನಸ್ಕಾರ ದೇವತಾ ದರ್ಶನ ದೇವರ ದರ್ಶನ ಜೊತೆಗೆ ದೇವಾಲಯಗಳು ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬರ್ತಕ್ಕಂಥದ್ದು ಕ್ಷೇತ್ರಗಳಲ್ಲಿ ಒಂದೆರಡು ರಾತ್ರಿ ಮಲಗಿದ್ದು ಅಲ್ಲಿ ದೇವರ ಆಶೀರ್ವಾದ ಪಡಿತಕ್ಕಂಥದ್ದು ಗುರು ಹಿರಿಯರ ಮಾರ್ಗದರ್ಶನದಿಂದ ನಡೀತಕ್ಕಂಥದ್ದು ಮಾಡೋದರಿಂದ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ಕಾರ್ಯಕ್ರಮದ ಕಟ್ಟ ಕಡೆಯಲ್ಲಿದ್ದೀವಿ ಇವತ್ತು ಹೊಸ ವರ್ಷ ಅಂದ ತಕ್ಷಣ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಏನಾದರೂ ಹೊಸದಕ್ಕೆ ಮುನ್ನಡಿ ಇಡ್ತೀವಿ ಅಂದ್ರೆ ಇವತ್ತಿನ ದಿನ ಪ್ರಾರಂಭ ಮಾಡೋಣ ಅಂತ ಇರ್ತಾರೆ ಅಂತವರಿಗೆ ಹೇಳ್ತೀರಿ ಹಾಗೆ ಇವತ್ತಿನ ದಿನಚರಿ ಓವರ್ ಹೇಗೆ ಪ್ರಾರಂಭ ಆಗಬೇಕು ಹಾಗೆ ಇವತ್ತು ದೇವರುಗಳಿಗೆ ಅರ್ಪಣೆ ಮಾಡಬೇಕಾದಂತ ಇವತ್ತು ಒಬ್ಬಟ್ಟನ್ನ ಅಂದ್ರೆ ಕತ್ತಲನ ಸುಟ್ಟು ಬೆಳಕಿನ ನಡಿ ಅಂತ ಹಾಗಾಗಿ ಅಲ್ಲಿ ಒಬ್ಬಟ್ಟ ನಡಿಗೆ ಬಹಳ ವಿಶೇಷ ಅದೇ ಸುಮಂಗಲೆಯರು ಹೆಣ್ಣು ಮಕ್ಕಳು ತಾಯಂದ್ರು ಆನಂದ್ ಗುರುಜಿಯವ್ರು ಹೇಳೋ ಈ ಮಾತು ನಿಮಗೆ ಕಹಿಯಾಗಿರ್ಬೋದು ಆದರೂ ಇದನ್ನು ಅರ್ಥ ಮಾಡ್ಕೊಳ್ಳಿ ಹಬ್ಬದ ದಿವಸ ಎಲ್ಲೋ ಹೋಗಿ ಹೋಟ್ಲುಗಳಲ್ಲೋ ಅಥವಾ ಇನ್ನೊಬ್ಬರು ಮನೆಯಲ್ಲೋ ಯಾರೋ ಕರೆದ್ರು ಅವ್ರ ಮನೆಗೂ ಹೋದ್ವಿ ಅಂತ ವರ್ಷದ ಮೊದಲನೇ ಹಬ್ಬದ ದಿವಸ ಮನೆ ಹಾಕ್ಕೊಂಡು ಆಚೆ ಓಡಾಡಬೇಡಿ ನಿಮಗೆ ದೇವರು ಏನು ಶಕ್ತಿ ಕೊಟ್ಟಿದ್ದಾರೆ ನಿಮಗೆ ಏನು ಶಕ್ತಿಯಿಂದ ಕೆಲಸ ಮಾಡ್ಲಿಕ್ಕೆ ಆಗುತ್ತೆ ಅಷ್ಟನ್ನೇ ಮನೇಲಿ ಅಡುಗೆ ಮಾಡಿ ಮನೆ ಮಂದಿನೆಲ್ಲ ಲೈನ ಕೂಡಿಸಿ ಸಾಮೂಹಿಕವಾಗಿ ಊಟ ಬಡಿಸಿ ನಿಮ್ಮ ಕೈಯಿಂದ ನಿಮ್ಮ ಅಮೃತದಂತಹ ಕೈಯಿಂದ ನೀವು ತಯಾರು ಮಾಡುವಂತಹ ಅಡಿಗೆ ನಿಮ್ಮ ಇಡೀ ಕುಟುಂಬಕ್ಕೆ ಬಳಸಿ ಎಲ್ಲರೊಂದಿಗೆ ಚೆನ್ನಾಗಿರಿ ನಗ್ನಗ್ತಾಯಿರಿ ಹ್ಯಾಪಿಯಾಗಿರಿ ಆದರೆ ಹಬ್ಬದ ದಿವಸ ಮನೆ ಬಾಗಲಾಕೊಂಡು ಇನ್ನೊಬ್ಬರು ಮನೆಗೆ ಹೋಗಬಾರ್ದು ಹಬ್ಬದ ದಿವಸ ಹಾಕ್ಕೊಂಡು ನೀವು ಹೋಟ್ಲು ಉಪಚಾರಗಳನ್ನ ನೋಡ್ಕೊಳ್ಬಾರ್ದು ಮನೆ ದೇವರಿಗೆ ನೈವೇದ್ಯ ಮಾಡಿ ಆ ನೈವೇದ್ಯ ಪ್ರಸಾದವನ್ನೇ ಮಹಾಪ್ರಸಾದ ಅಂತ ಸ್ವೀಕರಿಸಿ ಇದು ಒಂದು ಭಾಗ ಇನ್ನೊಂದು ಇವತ್ತಿನ ದಿವಸ ನಾವು ಇಬ್ಬರಿಗೆ ಮಹಾ ಸಂಕಲ್ಪದಲ್ಲಿ ಇವತ್ತಿನ ಸಹ ಭಗವಂತನ ಸಾನಿಧ್ಯದಲ್ಲಿ ನಾವು ನಿಂತು ಪ್ರಾರ್ಥನೆ ಮಾಡಬೇಕಾದ್ರೆ ಇಬ್ಬರನ್ನ ಮನಸ್ಸಲ್ಲಿ ನೆನೆಸಬೇಕು ಅದರಲ್ಲಿ ಒಬ್ಬರು ರೈತರು ಇನ್ನೊಬ್ಬರು ಯೋಧರು ಹಾಗಾಗಿ ಈ ಹೊಸ ವರ್ಷ ಯುಗಾದಿ ಎಂದು ಪ್ರತಿಯೊಬ್ಬರು ಸಾಮೂಹಿಕವಾದಂಥ ಮನೆಗಳಲ್ಲಿ ಭಗವಂತ ಕಾಪಾಡಪ್ಪ ಅಂತ ದೇವರನ್ನು ಕೇಳ್ಕೊಳ್ತೀವಿ ದೇವ್ರನ್ನ ಕೇಳುವಾಗ ನಮ್ಮ ರಾಜ್ಯದ ದೇಶದ ರೈತರು ಚೆನ್ನಾಗಿರಲಿ ಯೋಧರು ಚೆನ್ನಾಗಿರಲಿ ಅಂತ ಒಂದು ಸಂಕಲ್ಪ ಮಾಡಿ ನಾವು ಮಾಡುವ ಈ ಸಂಕಲ್ಪ ಅವರಿಬ್ಬರು ಯಶಸ್ಸಿಗೆ ಕಾರಣ ಆಗತ್ತೆ ಎಲ್ಲರೂ ಚೆನ್ನಾಗಿರ್ಬೋದಾಗತ್ತೆ ಲೋಕ ಸಮಸ್ತ ಸುಖಿನೂ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ದುರ್ಗಲಿ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೊತ್ತು ದ್ವಾದಶ ರಾಶಿಗಳ ವರ್ಷ ಫಲ ಹೇಗಿದೆ ಅಂತ ತಿಳಿಸ್ಕೊಟ್ರಿ ಹಾಗೆ ಯಾವ ಯಾವ ವಲಯಕ್ಕೆ ಯಾವ ರೀತಿ ಫಲಗಳು ಸಿಗುತ್ತೆ ಪ್ರಕೃತಿಯಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ ಮನುಕುಲದ ಮೇಲೆ ಈ ಬಾರಿ ಬರ್ತಾ ಇರುವಂತಹ ಹೊಸ ಸಂವತ್ಸರ ಯಾವ ರೀತಿ ಪರಿಣಾಮ ಬೀರುತ್ತೆ ಜೊತೆಗೆ ಮಾರ್ಗದರ್ಶನ ಕೂಡ ಕೊಟ್ರಿ ಜೊತೆಗೆ ಸಲಹೆಗಳನ್ನು ಕೂಡ ಕೊಟ್ರಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ವೀಕ್ಷಕರ ಪರವಾಗಿ ವಾಹಿನಿ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಗುರು ಒಳ್ಳೇದಾಗ್ಲಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಒಳ್ಳೇದಾಗ್ಲಿ ಶುಭವಾಗ್ಲಿ ವೀಕ್ಷಕರೇ ಇಷ್ಟೊತ್ತು ಕಾರ್ಯಕ್ರಮವನ್ನು ನೋಡಿದ್ರಿ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಸುಖ ಸಂತೋಷ ನೋವು ನಲಿವು ಎಲ್ಲವೂ ಕೂಡ ಇರುತ್ತೆ ಕಷ್ಟಗಳನ್ನೆಲ್ಲ ನುಂಗುಬಿಡಿ ಹಾಗೆ ಸುಖವನ್ನ ಪ್ರತಿಯೊಂದು ಕಡೆ ಹಂಚಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ ನೆನಪಲ್ಲಿ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ